ವೀಕ್ಷಕರೇ ದೈಜವಾಡ್ ಕಾಂತಿಪು ಎಲ್ಲ ವೀಕ್ಷಕರಿಗೆ ಹಾಯ್ ಮಾತಾಡಿರಲೆ ಇದು ಕುಂದಾಪುರ ಭಾಷಾಂಗಿಪು ಕೃಷಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ಕಾರ್ಯಕ್ರಮದ ಒಬ್ಬರು ವಿಶೇಷ ಅತಿಥಿ ಇದ್ರು ಇಷ್ಟು ಒಂದು ಇಷ್ಟ ಟೈಮ್ ನಾವು ಅಂದ್ರೆ ಪ್ರೋಗ್ರಾಮ್ ಮಾಡ್ದಳಿಕೆ ಎಲ್ಲಾ ಕ್ಷೇತ್ರಗಳಿಂದ ಅಂದ್ರೆ ಅಲ್ಲಿ ಸಾಧನೆ ಮಾಡ್ದರಿಂದಲ್ಲ ಕರೆಸಿತ್ತು ಆದ್ರೆ ಒಂದು ಕಂಬಳ ಕ್ಷೇತ್ರದಗೆ ಸಾಧನೆ ಮಾಡ್ದರಿಂದ ಇನ್ನು ನಾವು ಕರೆಸಿಲ್ಲ ಸೋ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಗೆ ಕಂಬಳ ಕ್ಷೇತ್ರದಗೆ ಸಾಧನೆ ಮಾಡಿಪರ ಒಬ್ಬರನ್ನ ಕರೆಸಿತ್ತು ಕಂಬಳ ಅಂತ ಹೇಳಿದ್ರು ಕೂಡಲೇ ಎಲ್ಲರಿಗೂ ಗೊತ್ತಾಗಿರುತ್ತೆ ನಮ್ಮ ಕುಂದಾಪುರದ ಬದೆಗೆ ಅವರು ಅಷ್ಟು ಫೇಮಸ್ ಆಗಿದ್ದೀರಾ ಸೋ ಅವರ ನಾ ಹೆಸರು ಹೇಳೋದು ಬೇಡ ಅಂತ ಅನ್ಸುತ್ತಪ್ಪ ಆರು ನನಗೆ ಇವರ ಪರಿಚಯ ಇದ್ದೇ ಇರುತ್ತೆ ಇವರ ಮುಖ ಪರಿಚಯ ಇರುತ್ತೆ ಹಾಗೆ ಕಂಬಳ ಅಭಿಮಾನಿಗಳಿಗಂತೂ ಇವರು ಒಂದು ದೇವರು ಅಂತ ಹೇಳಕ್ಕೆ ಇವರ ಹೆಸರು ಬೇರೆ ಅಂತ ಅಲ್ಲ ವಿಶ್ವನಾಥ್ ದೇವಾಡಿಗ ಅಂತ ಹೇಳಿ ಸೋ ಇವರು ಕಂಬಳದಲ್ಲೋ ಒಂದು ದಾಖಲೆಯನ್ನ ಮಾಡಿರ ಸೋ ಇವತ್ತಿನ ಕಾರ್ಯಕ್ರಮದಗೆ ನಾವು ಅತಿಥಿಯಾಗಿ ಕರೆಸಿತ್ತು ಇವರೊಟ್ಟಿಗೆ ಕಂಬಳದ ಬಗ್ಗೆ ಅವರ ಅಚೀವ್ಮೆಂಟ್ ಬಗ್ಗೆ ಮಾತಾಡ್ತಾ ಹೋಪ್ಪ ಅದಕ್ಕಿಂತ ಮುಂಚೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ ವಿಶ್ವನಾಥ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮತ್ತೆ ಹೆಂಗಿದ್ರಿ ಅಂತ ಹೇಳ್ತೀನಿ ಚೆನ್ನಾಗಿದೆ ಆರಾಮಿದೀವಿ ಏನು ತೊಂದ್ರೆ ಇಲ್ಲ ಏನು ತೊಂದ್ರೆ ಇಲ್ಲ ಇವತ್ತು ಹೇಳಿದ್ರು ವ್ಯಾಕ್ಸಿನ್ ಹಾಕೊಂಡಿದೆ ಅವ್ನು ಚೂರು ಡಲ್ಲ ಮಾತಾಡ್ತಿದ್ದೆ ಅಂತ ಹೇಳಿದ್ರು ವ್ಯಾಕ್ಸಿನ್ ಕೊರೋನಾ ವ್ಯಾಕ್ಸಿನ್ ಇದೆ ಇವತ್ತು ಹೌದು ಇನ್ನು ಲಾಸ್ಟ್ ಟೈಮ್ ನನ್ನ ಪ್ರೋಗ್ರಾಮ್ ಕರೆದಿದೆ ಇವ್ರನ್ನ ಮೇಡಮ್ ನಾನು ಬತ್ತಿಲ್ಲ ಸ್ವಲ್ಪ ಮಾತಾಡೋದು ನನ್ನ ಕಡಿಮೆ ಏನೋ ನರ್ವಸ್ ಅತ್ತ ಹ್ಯಾಂಗಿಂಗ್ ಅಂತ ಹೇಳ್ರಿ ನಾನು ಹೇಳಿದೆ ಎಂತ ಹೆದರ್ಕೊಂಡ್ಬೇಡಿ ಮರ್ರೆ ಲೈವ್ ಅಲ್ಲಿ ಇವ್ರು ಹೇಳ್ರಿ ಲೈವ್ ಪ್ರೋಗ್ರಾಮ್ ಅಲ್ಲ ಸ್ವಲ್ಪ ಮಾತಾಡೋಕೆ ಹೆದರಿಕೆ ಅತ್ತ ಅಂತ ಹೇಳ್ರಿ ನಾನು ಹೇಳಿದೆ ಬನ್ನಿ ಅಂತ ಆತಿಲ್ಲ ಅಂತ ಹೇಳಿದೆ ಸೊ ಇವತ್ತು ನನಗೆ ಕರೆಸಿದ್ ನಾವು ಅಂತೂ ಇಂತೂ ಬಪ್ಪು ಒಪ್ಕೊಂಡಿರಿ ಇವತ್ತು ಕಾರ್ಯಕ್ರಮಕ್ಕೆ ಸೊ ಇವತ್ತು ನಿಮ್ಮನ್ನ ಒಂದು ಕರೆಸಿದ್ ನಮಗೂ ಖುಷಿ ಅತ್ತಂತ ಯಾಕಂದ್ರೆ ಈಚೆ ನಮ್ಮ ಅಂದ್ರೆ ಕಂಬಳಕ್ಕೆ ತುಂಬಾ ಜನ ಫ್ಯಾನ್ಸ್ ಹೌದೌದು ಕಂಬಳ ಅಂತ ಹೇಳಿದ್ರೆ ಯಕ್ಷಗಾನಕ್ಕೂ ಹಂಗೆ ಕಂಬಳಕ್ಕೂ ಹಂಗೆ ಎಲ್ಲೂ ಕಂಬಳ ಯಕ್ಷಗಾನ ಇತ್ತು ಅಂತ ಹೇಳಿದ್ರು ಜನರು ಅಲ್ಲಿ ಹೌದೌದು ಹಾಗೆ ನಿಮ್ಗೂ ಕೂಡ ತುಂಬಾ ಜನ ಫ್ಯಾನ್ ಫಾಲೋವರ್ಸ್ ಇದ್ರು ಅಂತ ಹೇಳಕ್ಕಲ್ಲ ಹೌದೌದು ಸೊ ನಿಮ್ಗೆ ಹೆಂಗತ್ತ ಅಂದ್ರೆ ಅಷ್ಟು ನಂಗೆ ನಿಮ್ ಪ್ರೋಗ್ರಾಮ್ ಇವತ್ತು ಗೊತ್ತಾಯ್ತು ಅಂತ ಹೇಳಿದ್ರು ಕೂಡ ಎಲ್ಲರು ನಿಮ್ಮ ತುಂಬಾ ಖುಷಿ ಆಯ್ತು ಮತ್ತೆ ಎಲ್ಲರದ್ದು ಒಳ್ಳೆ ಸಪೋರ್ಟ್ ಉಂಟು ಕಂಬಳದಕ್ಕೆ ಫಸ್ಟ್ ಅಂದ್ರೆ ನಾವು ನಮ್ಮ ಕೆಸರು ಗದ್ದೆಲೆಲ್ಲ ಓಡಿಸಿ ಓಡಿಸಿ ಸ್ವಲ್ಪ ಅಭ್ಯಾಸ ಮಾಡಿದ್ದು ನಮ್ಮ ಹರಕೆ ಕಂಬಳ ಎಲ್ಲ ಇರ್ತದಲ್ಲ ಒಂಡಾರ್ ನಮ್ಮಲ್ಲಿ ಬೈಂದೂರಲ್ಲಿ ಕೆರೆಗಲ್ ಕಂಬಳ ಅಲ್ಲೆಲ್ಲ ಓಡಿಸಿ ಒಂದು ಸಾಧಾರಣ ಒಂದು 5 ವರ್ಷ ಆಯ್ತು ನಾನು ಕಂಬಳ ಫೀಲ್ಡಿಗೆ ಬಂದು 5 ವರ್ಷ ಆಯ್ತು 5-6 ವರ್ಷ ಆಯ್ತು ಕಂಬಳ ಫೀಲ್ಡಿಗೆ ಬಂದು ಮತ್ತೆ ಇಲ್ಲಿ ಜೋಡ್ಕೇರಿ ಬಂದು ಒಂದು 4 ವರ್ಷ ಆಯ್ತು ಈ ಕಡೆ ಒಳ್ಳೆ ಓಡಿಸ್ಲಿಕ್ಕೆ ಅಲ್ಲಿ ನಮ್ಮ ಆಚೆ ಸೈಡ್ ಅಲ್ಲೂ ಜೋಡ್ಕರೆ ಇಲ್ಲ ಅಲ್ಲಿ ಎಲ್ಲ ಸಿಂಗಲ್ ಕೆಸರು ಗದ್ದೆ ಅಲ್ಲಿ ಸಂತರಾಮ್ ಶೆಟ್ರ ಕೋಣ ಮತ್ತೆ ಕೋಟ ಪಡುಕೆರೆ ಸೀನ್ ಪೂಜಾರಿ ಕೋಣ ಬ್ರಹ್ಮರ ಅಂದಡಿ ಶಂಕರ್ ಪೂಜಾರಿ ಕೋಣ ಒಂದು ಸುಮಾರು ಒಂದು 10-15 ಜೊತೆ ಓಡಿಸಿದ್ದೀನಿ ನಮ್ಮ ಕಡೆ ವರ್ಷಕ್ಕೂ ಓಡಿಸ್ತೀನಿ ಈ ಆ ಕಡೆ ನಮ್ಮ ಕಡೆನೂ ಕೆಸರು ಗದ್ದೆಲ್ಲೇ ಓಡಿಸ್ತೀನಿ ಮತ್ತೆ ಈ ಕಡೆನೂ ಓಡಿಸ್ತೀನಿ ಈ ಕಡೆ ಈ ವರ್ಷ ಕುಳೂರು ಪೈಲು ಪಿ ಆರ್ ಶೆಟ್ರ ಕೋಣ ಚೊಕ್ಕಾಡಿ ಕಟ್ಪಡೆ ದೇವಿಗೆ ಸಂತೋಷ್ ಶೆಟ್ರ ಕೋಣ ಬೋಳದಗುತ್ತು ಸತೀಶ್ ಶೆಟ್ರ ಕೋಣ ಮತ್ತೆ ಮಾಣಿ ಸಾಗು ಉಮೇಶ್ ಮಾಮಲ್ ಶೆಟ್ರ ಕೋಣನೂ ಓಡಿಸಿದ್ದೀನಿ ಅದಕ್ಕೂ ಮುಂಚೆ ಅಲ್ಲಿ ತುಂಬ ಜೊತೆ ಕೋಣ ಓಡಿಸಿದ್ದೀನಿ ಸಾಂತರಾಮ್ ಶೆಟ್ರದ್ದು ಓಡಿಸಿದ್ದೀನಿ ಪಲ್ಲಿ ದೊಡ್ಡಮನೆ ಓಡಿಸಿದ್ದೀನಿ ಮತ್ತೆ ತುಂಬ ಬಾಂಧವಟ್ಟು ಓಡಿಸಿದ್ದೀನಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಕೋಣದ ಅಭಿಮಾನಿಗಳ ಕೋಣದ ಸಹಕಾರ ಎಲ್ಲರದ್ದು ಸಹಕಾರ ತುಂಬ ಇದುಂಟು ಹೌದು ಸರಿ ಫಸ್ಟ್ ಕಾಲರ್ ರೆಡಿ ಇದ್ರು ಅವರೊಟ್ಟಿಗೆ ಮಾತಾಡ್ವಾ ಅವ್ರ ಹೆಸರು ಹೇಳೋದು ಬೇಡ ಅಂತ ಹೇಳಿರ ಅವ್ರ ನೀವೇ ಕಂಡಿದೀನಿ ಸರ್ಪ್ರೈಸ್ ಕಾಲರ್ ಅಂತ ಹೇಳ ಕಲ ನಮಸ್ತೆ 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 ಯಾರಂತ ನಂಗೂ ಗೊತ್ತಾಗ್ಲಿಲ್ಲ ಇಲ್ಲಿ ಇದ್ದರೆ ಗೊತ್ತಾಗ್ತು ಏನಪ್ಪ ಹೇಳಕ್ಕೆ ಅವ್ರೆ ಹಲೋ ಹಲೋ ಹಾ ಹೇಳಿ ಗೊತ್ತಾಗ್ಲಿಲ್ಲ ನಂಗೆ ಹೌದಾ ನಂಗೂ ಗೊತ್ತಾಗ್ಲಿಲ್ಲ ನಿಮ್ಮ ಹೆಸರು ಹೇಳಿದ್ರೆ ಗೊತ್ತಾಗ್ತದೆ ಇದು ಭಟ್ಕಳ ವಿನೋದ್ ಇದೆಲ್ಲೂ ಕೇಳಿದ್ರೆ ಅದ್ರ ಹೌದೌದು ನಂಗೆ ಅದೇ ಹೆಸರು ನೆನಪಾಗ್ತಿಲ್ಲ ಸರ್ ಅವರಿಗೆ ಹೆಸರು ನೆನಪಾಗ್ತಿಲ್ಲ ಅಯ್ಯೋ ಮೇಡಮ್ ನಾನು ಅಕ್ಕಪಕ್ಕ ನನ್ನ ಕುಚಿಕೋ ವಸುಂಧರ ವಸುಂಧರ ಸರಿ 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 ಗೊತ್ತಾಯ್ತಾ ಗೊತ್ತಾಗ್ಲಿಲ್ಲ ಮಾರ ಕನ್ಫ್ಯೂಸ್ ಆಯ್ತು ಎಷ್ಟು ಖುಷಿ ಐತಿ ಸರ್ ನಿಮ್ಗೆ ಇವತ್ ಇವ್ರ ಪ್ರೋಗ್ರಾಮ್ ಅಲ್ಲಿ ಕಂಡ ಮೇಡಮ್ ತುಂಬಾ ಖುಷಿ ಐತ್ ಮೇಡಮ್ ಎಂತ ಗೊತ್ತಾ ಈಗ ನಮ್ಮ ಕರಾವಳಿಯ ಪ್ರತಿಭೆ ಮತ್ತ ಅತ್ಯಂತ ಕಿರಿಯ ಓಟಗಾರ ಚಿಕ್ಕ ವಯಸ್ಸಿನ ಓಟಗಾರ ಅವರನ್ನ ನೀವೊಂದು ಕರೆದು ಒಂದು ವೇದಿಕೆಯಲ್ಲಿ ಕೊಟ್ಟಿದ್ರಿ ಅಂತ ಹೇಳಿದ್ರೆ ನಮ್ಗೆ ಬಹಳ ತುಂಬಾ ಹೆಮ್ಮೆ ಆಗ್ತದೆ ಮೇಡಮ್ ಯಾಕೆ ನಾವು ಅವ್ರ ಹುಟ್ಟಿಗೆಲ್ಲ ಇದ್ದಾರ ಬಟ್ ನಮ್ಮ 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 ಜೊತೆ ಇದ್ದವ್ರ ಸಹಪಾಠಿ ಒಬ್ರು ಒಂದು ಒಳ್ಳೆ ಲೆವೆಲ್ಗೆ ಹೋತ್ರ ಅಂತ ಹೇಳಿದ್ರೆ ಅದು ನಮ್ಗೆ ಬಹಳ ಖುಷಿ ಮೇಡಮ್ ಕೋಟಿ ಕೊಟ್ರೆ ಸಿಕ್ಕೋದಿಲ್ಲ ಅಂತ ಹಂಗೆ ಓಕೆ ಸರ್ ಒಳ್ಳೆ ಮಾತಾಡ್ರಿ ಖುಷಿ ಆಯ್ತು ಸರ್ ಕಾಲ್ ಮಾಡೋದಕ್ಕೆ ಮತ್ತೆ ಅವ್ರು ಅವ್ರ ಕಷ್ಟ ಅಲ್ಲ ಅವನು ನಮ್ಮ ವಿಶ್ವನಾಥ್ ಸರ್ ಇರ್ತಾರೆ ಅವ್ರ ಪಟ್ಟು ಕಷ್ಟ ಅಂದ್ರೆ ಅಷ್ಟಿಷ್ಟ ಇಲ್ಲ ಮೇಡಮ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಿದ್ರೆ ಸುಲಭ ಸಿಕ್ಕುದಿಲ್ಲ ಮೇಡಮ್ ಖಂಡಿತ ಸಾಧನೆ ಮೆಟ್ಟಿಲಲ್ಲಿ ಬಹಳ ಕಲ್ಲು ಮುಳ್ಳುಗಳು ಇರ್ತದೆ ಮೇಡಮ್
ಅದ್ರ ಬಗ್ಗೆ ನಾನು ಮಾತಾಡ್ಕೆ ಇನ್ನು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಫಸ್ಟ್ ಕಾಲರ್ ನಿಮ್ಮ ಕುಚುಕು ಅಂತ. ಹೌದು, ವಸುಂಧರ. ವಸುಂಧರ ಅಂದ್ರೆ ವಯಸ್ಸು ಗೊತ್ತಾಗ್ಲಿಲ್ಲ. ಹೌದು, ಇವತ್ತು ಬೆಳಿಗ್ಗೆ ಸಹಿತ ಸಿಕ್ಕಿದವ. ಹೌದು, ಇಲ್ಲ ಇಲ್ಲ ಅಂದ್ರೆ ವಯಸ್ಸು ಗೊತ್ತಾಗ್ಲಿಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ಮಾತಾಡ್ತಾ ಸ್ವಲ್ಪ ಕನ್ಫ್ಯೂಸ್ ಆಗುತ್ತಲ್ಲ. ಅಂದ್ರೆ ಎದ್ರು ಮಾತಾಡೋಕ್ಕಿಂತ ಸ್ವಲ್ಪ ಮೊಬೈಲ್ ಅಲ್ಲಿ ವಾಯ್ಸ್ ಚೇಂಜ್ ಕೇಳ್ತಾರೆ. ಹೌದು. ಓಕೆ, ಈಗ ನಿಮ್ಮ ಕಂಬಳದ ಬಗ್ಗೆ ನಾನು ಸ್ವಲ್ಪ ಮಾತಾಡ್ಕ. ಅದಕ್ಕಿಂತ ಮುಂಚೆ ಈಗ ನಿಮ್ಮ ಒಂದು ಎಜುಕೇಶನ್, ನಿಮ್ಮ ಊರು, ನಿಮ್ಮ ಮನೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಗೆಲ್ಲ ಹೇಳಿ. ಸರಿ ಸರಿ. ನನ್ನ ಊರು ನೈಗನಗಟ್ಟೆ, ನೈಗನಗಟ್ಟೆ ನರಿಗುಡಿ ಅಂತ ಮನೆ ಹೆಸರು. ನಾನು ಎಜುಕೇಶನ್ 8ನೇ ಕ್ಲಾಸ್ ಮಾತ್ರ ಓಡಿದ್ದು, ಲಾಸ್ಟ್. ಮತ್ತೆ ಮುಂದೆ ಹೋಗ್ಲಿಲ್ಲ. ಇಂಟ್ರೆಸ್ಟ್ ಅಲ್ಲ, ಸ್ವಲ್ಪ ಕಷ್ಟ ಎಲ್ಲ ಇದ್ದಿತ್ತು, ಕೆಲ್ಸಕ್ಕೆ ಹೋಗ್ಬೇಕಿತ್ತು. ಹಾಗಾಗಿ 2 ವರ್ಷ ಬೊಂಬೆಯಲ್ಲಿ ಕೆಲಸ ಮಾಡಿದ್ದೀನಿ. ಮತ್ತೆ ಬೊಂಬೆಯಲ್ಲಿ ಆಗ್ಲಿಲ್ಲ, ಮತ್ತೆ ಮನೆ ಪರಿಸ್ಥಿತಿ ಎಲ್ಲ ಸರಿ ಇರಲಿಲ್ಲ ಆಯ್ತು. ಮತ್ತೆ ಊರಲ್ಲಿ ಬಂದು ಮತ್ತೆ ಹಿಂಗೆ ಕಂಬಳದೆಲ್ಲ ಕೋಣ ಓಡಿಸ್ತಿದ್ದೆ. ಮತ್ತೆ ಅವ್ರ ಜೊತೆನೆ ಕೆಲಸ ಮಾಡಿದ್ದೆ ನಾನು, ಅವ್ರ ಜೊತೆನೆ. ಅವರೊಟ್ಟಿಗೆ ಬಾವಿ ಕೆಲಸ, ಪಾಯ್ ತರಲಿಕ್ಕೆ ಮೇಸ್ತ್ರಿ ಕೆಲಸ ಎಲ್ಲ ಕೆಲಸ ಮಾಡಿದ್ದೀನಿ. ಮತ್ತೆ ಅದ್ರ ಜೊತೆ ಕಂಬಳದಲ್ಲೂ ಭಾಗವಹಿಸ್ತಾ ಇದ್ದೀನಿ. ಹಾಗಾಗಿ ಇಂಟ್ರೆಸ್ಟ್ ಕಂಬಳದ ಮೇಲೆ ಜಾಸ್ತಿ ನಂಗೆ ಇಂಟ್ರೆಸ್ಟ್, ಓಡಿಸ್ಬೇಕು ಓಡಿಸ್ಬೇಕಂತ. ಇಲ್ಲಿ ಫಸ್ಟು ಮಿಯರಲ್ಲಿ ಟ್ರೈನಿಂಗ್ ಸಹಿತ ಬಂದಿದ್ದೀನಿ. ಅದು ನಮ್ಮ ಒಬ್ಬರು ಸುರೇಶ್ ಕಾಡಿಂತಾರಂತ ಅವರು ಕಳಿಸಿದ್ದು. ಮತ್ತು ನಮ್ಮಲ್ಲಿ ಮೊನ್ನೆ ಪಕ್ಕದಲ್ಲಿ ಜಯ ವಿಜಯ ಕೋಣ ಉಂಟು, ಅದನ್ನು ಓಡಿಸಿ ಓಡಿಸಿ ಅಭ್ಯಾಸ ಆಗಿ ಈ ಸ್ಥಾನಕ್ಕೆ ಬಂದಿದ್ದೀನಿ. ಹೌದು 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 ಹೌದು. ನೀವು ಮತ್ತೆ ಹೇಳ್ರಿ ಈಗ ಮಾತಾಡೋತಿಗೆ. ನಾನು ಅಂದ್ರೆ 8ನೇ ಕ್ಲಾಸ್ ಅವ್ರಿಗೆ ಕಲ್ತದ್ದು ಸ್ವಲ್ಪ ಕಷ್ಟ ಐತೆ ಅಂತ ಹೇಳಿದ್ರೆ, 8ನೇ ಕ್ಲಾಸ್ ನಂತರ ನೀವು ಡೈರೆಕ್ಟ್ ಅನ್ನ ಕೆಲಸಕ್ಕೆ ಅಂದ್ರೆ ಬೊಂಬೆ ಡೈರೆಕ್ಟ್ ಕೆಲಸನೇ ಮಾಡಿದ್ದು. ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡಿದ್ದೀನಿ, 2 ವರ್ಷ ಮಾಡಿದ್ದೀನಿ. ಮತ್ತೆ ಊರಲ್ಲಿ ಕೆಲಸನೇ, ಮತ್ತೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ನಿಮ್ಗೆ ಮುಂದೆ ಕಲಿಕಂತೇಳಿ ಆಸೆ ಇದೆ? ಆಸೆ ಇದೆ ಅಂತ ಮಾಡ್ಲಿಕ್ಕಿಲ್ಲಲ್ಲ, ಪರಿಸ್ಥಿತಿ ಆಗಿ ಉಂಟಲ್ಲ. ಸಿಸ್ಟರ್ಸ್ ಇದ್ರೆ? ಹಾ, ಇಬ್ರು ಸಿಸ್ಟರ್ ಇದ್ದಾರೆ, ಮತ್ತೊಬ್ಬ ಅಣ್ಣ ಇದ್ದಾನೆ. ಹೌದು, ಸಿಸ್ಟರ್ ಒಬ್ಳು 2nd PC ಆಯ್ತು, ಇನ್ನೊಬ್ಳು 2nd PC ಬಿಟ್ಟಿದ್ಲು ಮನೇಲಿ ಕೆಲ್ಸಕ್ಕೆ ಬೇಕಲ್ಲ. ಹೌದು ಹೌದು. ಓಕೆ, ಹಾಗೆ ಮತ್ತೊಬ್ರು ಕಾಲರ್ ಇದ್ರು, ಅವರೊಟ್ಟಿಗೆ ಮಾತಾಡುವ. ಹರೀಶ್ ದೇವಾಡಿಗ ಅಂತೇಳಿ ಅವರು ಬೈಂದೂರಿಂದ ಫೋನ್ ಮಾಡಿದ್ರು. ನಮಸ್ತೆ. ಹಲೋ ಸರ್, ಟಿವಿ ವಾಲ್ಯೂಮ್ ನಾ ಮ್ಯೂಟ್ ಮಾಡಿ ಮಾತಾಡಿ. ಟಿವಿ ವಾಲ್ಯೂಮ್ ಕಡಿಮೆ ಉಂಟು. ಹೇಳಿ ಸರ್. ನಮಸ್ತೆ. ನಮಸ್ತೆ ಸರ್, ಹೇಳಿ. ಹರೀಶ್ ದೇವಾಡಿಗ ಅಂತ ಕೆರ್ದಾಲಿಂದ ಮಾತಾಡುವ. ಗೊತ್ತಾಯ್ತು ಸರ್, ಹೇಳಿ. ಹೇಳಿ. ಮತ್ತೆ ಏನಿಲ್ಲ, ಹೇಳ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ಸರ್ ಕಾಲ್ ಮಾಡೋದಕ್ಕೆ. ಎಲ್ಲ ಊರ್ ಬದಿಯರೆಲ್ಲ ಸುಮಾರು ಜನ ಕಾಲ್ ಮಾಡ್ತಿದ್ರು. ಊರ್ ಬದಿ ಒಂದು ಹುಡುಗ ಟಿವಿ ಚಾನಲ್ಗೆ ಬಂದ್ರ ಅಂದ್ರೆ ಮಸ್ತ್ ಖುಷಿ ಆಯ್ತು. ಆಗ ಒಬ್ರು ಫೋನ್ ಮಾಡಿದ್ರೆ ಹೇಳ್ರಲ್ಲ, ಕೋಟಿ ಕೊಟ್ಟಷ್ಟು ಖುಷಿ ಅಂತೇಳಿ ಹೇಳ್ರು. ಸೊ ನಿಮ್ಗೀಗ ಹೇಳ್ರಿ, ಫಸ್ಟ್ ಈಗ ಶಾಲೆ ಬಿಟ್ಟು ಮತ್ತೆ ಬೊಂಬೈಗೆ ಹೋಗ್ರಿ, ಕಲ್ ಕೆಲಸ ಒಂದ್ 2 ವರ್ಷ ಕೆಲಸ ಮಾಡಿ ಮತ್ತೆ ಈ ಕಂಬಳದಂಗ್ ಹೆಂಗ್ ನಿಮ್ಗೆ ಆಸಕ್ತಿ ಬಂತು ಅಂದ್ರೆ? ಬೇರೆ ಫೀಲ್ಡ್ ಕಿಂತ ಅಂದ್ರೆ ಕಂಬಳದ ನಮ್ಮನೆ ಪಕ್ಕ ಕೋಣ ಇತ್ತು, ಜಯ ಜನಾರ್ದನ್ ದೇವಡಿಗಂತ. ಅವ್ರ ಕೋಣಲ್ಲ ಕಂಬಳ ತಗೊಂಡು ಹೋಗುವ, ನಾವು 5ನೇ ಕ್ಲಾಸಿಂದನೇ ಹೋಗ್ತಾ ಇತ್ತು. ಎಲ್ಲ ಶಾಲೆಗೆ ಹೋದ್ ಕಮ್ಮಿ, ಕಂಬಳಕ್ಕೆ ಹೋಗಿದ್ ಜಾಸ್ತಿ. ಹಾಗಾಗಿ ಕೋಣ ಓಡಿಸ್ಬೇಕಂತೇಳಿ ತುಂಬಾ ಆಸಕ್ತಿ ಇದ್ದಿತ್ತು. ಮತ್ತೆ ಈ ಕಡೆನೂ ಕಂಬಳಕ್ಕೆ ಬರ್ತಾ ಇದ್ದೆ. ಶಂಕಿರುವಾಗ ಫಸ್ಟ್ ನೋಡಿದ್ ನಾನು ಕಟ್ಪಡಿ ಕಂಬಳ. ಅಲ್ಲಿ ಬಂದಾಗ ಇಂಟ್ರೆಸ್ಟ್ ಈ ಕಡೆ ಓಡಿಸ್ಬೇಕು ಅಂತ, ಏನಾದರೂ ಮಾಡ್ಬೇಕಂತ. ಫಸ್ಟ್ ನಾನು 2015 ಬ್ರಹ್ಮರ ಅಂದಡಿ ಕೋಣ ಓಡಿಸಿದ್ದೆ, ನೇಗ್ಲಲ್ಲಿ ಫಸ್ಟ್ ಪಾದಾರ್ಪಣೆ ಜೋಡ್ಕೆರೆ. ಮತ್ತೆ ಅಲ್ಲಿಂದ ತುಂಬ ಜೊತೆ ಕೋಣ ಓಡಿಸಿದ್ದೀನಿ, ಒಂದು ತುಂಬ ಜೊತೆ ಕೋಣ ಓಡಿಸಿದ್ದೀನಿ. ಹೌದು. ಸರಿ ಸರ್. ಕಾಪುಯಿಂದ ಫೋನ್ ಮಾಡ್ತಾ ಇದ್ರು. ಹಲೋ. ಹಲೋ. ನಮಸ್ತೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ರೂಪೇಶ್ ಅವ್ರೆ. ನಾನು ಆರಾಮ್. ಆರಾಮ್. ಸರ್, ಏನಾದ್ರೂ ವಿಶ್ ಮಾಡೋಕ್ ಇಷ್ಟಪಡ್ತೀರಾ? ಅವ್ರ ಗಾಡಿಯಲ್ಲಿದ್ದಾರೆ. ಓಕೆ, ಕರೆ ಕಟ್ ಆಯ್ತು. ರೂಪೇಶ್ ಅವ್ರ ಕಾರ್ಕಳ ಕಾಪು, ನಮ್ದು ಕೋಣದೊಟ್ಟಿಗೆ ಇರೋರು. ಈ ಕಡೆ ಜೂನಿಯರ್ ಸಂತೋಷ್ ಶೆಟ್ಟರ್ ಜೂನಿಯರ್ ಕೋಣ ಉಂಟಲ್ಲ,
ಆ ಕೋಣದ ಜೊತೆ ಗಾಡಿ ಡ್ರೈವರ್ ಆಗಿದ್ದೆ. ಹೌದು ಹೌದು. ಹಾಗೆ ವೀಕ್ಷಕರು ನಮಗೆ ವಿಶ್ವನಾಥ್ ಅವರ ಒಟ್ಟಿಗೆ ಮಾತಾಡ್ಕೊಂಬಾಗಿದ್ರು ಪಟ 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 ಫೋನ್ ಮಾಡಿ ನಂಬರ್ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಿತ್ತು 0820429 5570. ಹಾಗೆ ಇನ್ನೊಂದು ನಂಬರ್ ಇತ್ತು 7338637689. ಈ ನಂಬರಿಗೆ ಫೋನ್ ಮಾಡಿ ವಿಶ್ವನಾಥ್ ಅವರ ಒಟ್ಟಿಗೆ ಮಾತಾಡ್ಲಕ್ಕ. ಹಾಗೆ ವಿಶ್ವನಾಥ್ ಅವ್ರ ಈಗ ನೀವು ಹೇಳ್ತಾ ಇದ್ರಿ ಫಸ್ಟ್ ಅಂದ್ರೆ 2015 ಬಂದು ಜೋಟ್ಕೇರಿಯಲ್ಲಿ ಓಡಿಸಿದ್ದು ಫಸ್ಟ್. ಅವಾಗ ಕಂಬಳ ಬ್ಯಾನ್ ಆಗ್ತಾ ಇದ್ದಿತ್ತು, ಅವಾಗ ಹೊಡಿಲಿಕ್ಕಲ್ಲ ಇಲ್ಲ, ಬೆತ್ತ ಹಿಡ್ಕೊಂಡು ಮಾತ್ರ ಓಡ್ಲಿಕ್ಕಿಲ್ಲ ಆಯ್ತು. ಅವಾಗ ಓಡಿಸಿದ್ದು ಬ್ರಹ್ಮಾವರ ಒಂದು ಅಟಿಕೊಂಡು ಓಡಿಸಿದ್ದು. ನಿಮ್ಮ ಮನೆಯವರಿಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತ ಈ ಕಂಬಳ? ಇಲ್ಲ ಇಲ್ಲ, ನಮ್ಮ ಮನೆಯಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ನಿಮ್ ಫಸ್ಟ್ ನಾನೊಬ್ನೇ, ಮತ್ತೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಎಂತಿಲ್ಲ. ಆದ್ರೂ ಕಂಬಳದ ಬಗ್ಗೆ ನನ್ಗೆ ಇದುವರೆಗೂ ಒಂದು ಮಾತಾಡ್ಲಿಲ್ಲ, ಹೋಗ್ಬಾರ್ದು ಆತರ ಏನು ಹೇಳಲಿಲ್ಲ, ಏನಿಲ್ಲ, ಏನೇನು ಹೇಳುದಿಲ್ಲ. ಒಳ್ಳೆ ಸಪೋರ್ಟ್ ಉಂಟು ಎಲ್ಲ ನಮ್ಮಲ್ಲಿ, ಏರಿಯಾದಲ್ಲಿ ಎಲ್ಲರದ್ದು ಸಪೋರ್ಟ್ ಉಂಟು. ಯಾರ್ದು ಇಲ್ಲ, ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಆತರ ಏನಿಲ್ಲ, ಏನಿಲ್ಲ, ಏನಿಲ್ಲ. ಹಂಗೆ ಮತ್ತೊಬ್ರು ಕಾಲರ್ ಇದ್ರು, ಅವರೊಟ್ಟಿಗೆ ಮಾತಾಡುವ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ ಸರ್, ಟಿ ವಿ ವಾಲ್ಯೂಮನ್ನ ಮ್ಯೂಟ್ ಮಾಡಿ. ಹಲೋ ನಮಸ್ತೆ ಹೇಳಿ ಸರ್, ಎಲ್ಲಿಂದ ಫೋನ್ ಮಾಡ್ತಾ ಇದ್ರಿ? ತಮ್ಮ ಹೆಸರು? ಹೇಳಿ ಸರ್. ಇವತ್ತು ಕಾರ್ಯಕ್ರಮದ ಬಗ್ಗೆ ಖುಷಿ ಆಯ್ತು ಸರ್. ನಮಸ್ತೆ ನಮಸ್ತೆ ಹೇಳಿ. ನಾನು ಆರಾಮ್. ಆರಾಮಿದ್ದೀನಿ ಆರಾಮಿದ್ದೀನಿ. ಹೌದೌದೌದು. ಮಿಂಚಿನ ಅದೃಷ್ಟ ಅನ್ನುವಂತದ್ದು ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಬರ್ತದೆ ಅಂತ ಕೇಳಿ ಆಗುದಿಲ್ಲ. ಈ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ನಾವು ಯಾರು ಅಂದ್ಕೊಳ್ಳಿಲ್ಲ. ನಮ್ಮ ಸಮುದಾಯಕ್ಕೆ ದೊಡ್ಡ ಒಂದು ಹೆಸರು ಅನ್ನುವಂಥದ್ದು ಕೂಡ ನಾನು ಮೊನ್ನೆ ನಮ್ಮ ನಾಯಕನ ಕಟ್ಟೆ ಕಾರ್ಯಕ್ರಮದಲ್ಲಿ ಇದ್ದೀರ ಕಾರ್ಯಕ್ರಮದಲ್ಲಿ? ನಾನು ಬರ್ಲಿಲ್ಲ. ಹೌದೌದು. ಆಯ್ತು ಸರಿ ಸರಿ, ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯ್ತು ಆಯ್ತು. ರೆಕಾರ್ಡ್ ಆಗತ್ತೆ ಅಂತ ಹೇಳಿ ರೆಕಾರ್ಡ್ ಬಗ್ಗೆ ನಾನು ನಿಮ್ಗೆ ಹೇಳ್ತೆ. ಫಸ್ಟ್ ನಮ್ಗೆ ಗೊತ್ತಿ ಅಂದ್ರೆ ಶ್ರೀನಿವಾಸ್ ಗೌಡ ಎಂದು ಹುಸೇನ್ ನಾವು ಅವರೆಲ್ಲ ಆತ್ಮೀಯರು, ಒಳ್ಳೆ ರೆಕಾರ್ಡ್ ಅನ್ನ ನೀವು ಬ್ರೇಕ್ ಮಾಡಿ. ಹೌದೌದು. ಅಂದ್ರೆ 100 meter ಅನ್ನ 9.15 seconds. ಅದೇ ಐಕಳದಲ್ಲಿ. ಐಕಳದ? ಹೌದೌದು. ಅದಂದ್ರೆ ನಾನು ಮಾಣಿಸಾಗು ಕೋಣ ಓಡಿಸ್ತಿದ್ದೆ ಫಸ್ಟ್ ಕಂಬಳದಲ್ಲಿ. ಅವ್ರು ಮಾಣಿಸಾಗು ಅವ್ರು ಮತ್ತೆ ಬೋಳದ ಗೊತ್ತು ಕಂಬೆನಾದ್ಕೋಸ್ಕರ ನಂಗೆ ಬೋಳದತ್ತು ಧೋನಿ ಮತ್ತೆ ಬೊಲ್ಲ ಓಡಿಸ್ಲಿಕ್ಕೆ ಚಾನ್ಸ್ ಸಿಕ್ತು. ಅದಂದ್ರೆ ನನ್ಗೆ ಅದೃಷ್ಟ ಇರ್ಬೋದು. ಆ ಕೋಣ ಓಡಿಸೋದಂದ್ರೆ ಅಷ್ಟು ಸುಲಭ ಇಲ್ಲ, ಅಷ್ಟು ಓಡ್ತದೆ ಅದು, ಅಷ್ಟು ಮೆಡಲ್ ಮಾಡಿದ ಕೋಣ. ಬೋಳದತ್ತು ಅವರು ಒಳ್ಳೆ ಸಹಕಾರ ಕೊಟ್ಟಿದ್ದೆ, ಜಗ್ಗಣ್ಣ ಮತ್ತೆ ಸತೀಶ್ ಒಳ್ಳೆ ಸಹಕಾರ ಕೊಟ್ಟಿದ್ದೆ, ಮತ್ತೆ ಮಾಣಿಸಾಗು ಅವರು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರ ಕೋಣ ಅದಕ್ಕೆ ಹಾಕಿದ್ಕೋಸ್ಕರ ನಾ ಓಡಿಸ್ಲಿಕ್ಕೆ ಆಯ್ತು ಆ ಕೋಣ. ಇಲ್ಲಿದ್ರೆ ಆಗ್ತಾ ಇರ್ಲಿಲ್ಲ. ಅದು ನಾನು ಲೈಫಲ್ಲಿ ಫಸ್ಟ್ ಓಡಿಸಿದ್ದು ಒಂದು ದಿವಸ, ಯಾವ ದಿವಸನೂ ಓಡಿಸ್ಲಿಲ್ಲ. ಅದು ಫಸ್ಟ್ ಟೈಮ್ ಓಡಿಸಿದ್ದು. ಯಾವ ಕುದಿಯಲ್ಲೂ ಓಡಿಸಿಲ್ಲ, ಯಾವ ಕಂಬಳದಲ್ಲೂ ಓಡಿಸಿಲ್ಲ, ಒಂದೇ ದಿವಸ ಫಸ್ಟ್ ಟೈಮ್ ಓಡಿಸಿದ್ದು. ಅದು ಟೈಮಿಂಗ್ಸ್ ಅಲ್ಲಿ ಮಾತ್ರ ಓಡಿಸಿದ್ದು ನಾನು. ಟ್ರಯಲ್ ಅಲ್ಲಿ ಶ್ರೀಧರಣ ಅಂತ ಹೇಳಿದ್ರು, ಅವರು ಓಡಿಸಿದ್ರು. ಅದ್ರ ಬಗ್ಗೆ ಮಾತಾಡು. ಒಬ್ರು ಕಾಲರ್ ಇದ್ರು, ಶಶಾಂಕ್ ಅಂತ ಹೇಳಿ ಕಾಲ್ ಮಾಡ್ತಾ ಇದ್ರು, ಅವರೊಟ್ಟಿಗೆ ಮಾತಾಡುವ. ಹಲೋ ನಮಸ್ತೆ. ಹಲೋ. ನಮಸ್ತೆ. ಶಶಾಂಕ್. ಹೇಳಿ ಹೇಳಿ ಹೇಳಿ. ಹೇಗಿದ್ದೀರಾ? ನಾನು ಆರಾಮ್. ನೀವು ಹೇಗಿದ್ದೀರಾ? ಮತ್ತೆ ನಿಮ್ದು ಅಭಿಮಾನಿ. ಹೇಳಿ. ನಿಮ್ದು ನಿಮ್ದು ಕಾರ್ಯಕ್ರಮದಲ್ಲಿ ನೋಡಿ ಒಳ್ಳೆ ಖುಷಿ ಆಯ್ತು ತುಂಬಾ. ಹೌದಾ? ಇನ್ನು ಕೂಡ ಕಂಬಳದಲ್ಲಿ ಸಾಧನೆ ಮಾಡ್ಬೇಕು. ಹೌದೌದೌದು. ನಿಮ್ಮ ಆಶೀರ್ವಾದ ಬೇಕು ನಮ್ಗೆ. ನಮ್ದು ಆಶೀರ್ವಾದ, ನಮ್ದು ಅಭಿಮಾನ ಖಾಲಿ. ಓಕೆ ಸರ್, ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಕಾಲ್ ಬರೋಕ್ಕಿಂತ ನೀವು ಮುಂಚೆ ಮಾತಾಡ್ತಾ ಇದ್ರಿ. ಫಸ್ಟ್ ಟೈಮ್ ಓಡಿಸಿದ್ದು ಒಂದು ದಿವಸ ಐಕಳ ಕಂಬಳದಲ್ಲಿ. ಮತ್ತೆ ಎಲ್ಲ ಕೋಣದ ಅಭಿಮಾನಿಗಳೆಲ್ಲರೂ ಸಪೋರ್ಟ್ ಉಂಟು, ಯಾವ ತೊಂದರೆ ಇಲ್ಲ. ಮತ್ತೆ ನಮ್ಮ ಬೋಳದ ಗುತ್ತು ಧನಿಗಳು ಒಳ್ಳೆ ಸಪೋರ್ಟ್ ಇದ್ದಾರೆ. ಅವರದ್ದೇ ಕೋಣ ಧೋನಿ ಮತ್ತೆ ಬೊಲ್ಲ ಅಂತೇಳಿ. ಮತ್ತೆ ಕಾಲ ಮತ್ತೆ ಶಂಭು ಈಗ ಎರಡು ಕೋಣ ಹೊಸ ತಗೊಂಡಿದ್ದಾರೆ. ಈ ವರ್ಷ ಅವ್ರದ್ದೇ ಕೋಣ ಓಡಿಸೋದು ಈ ಸಲ ಸೀಸನ್ ಅಲ್ಲಿ. ಮತ್ತೆ ಹಗ್ಗ ಸೀನಿಯರ್ ಅಲ್ಲಿ ಕುಳು ರೂಪಾಯಲ್ಲಿ ಓಡಿಸ್ತಾ ಇದ್ದೀನಿ. ಹಗ್ಗ ಚಿಕ್ಕದಲ್ಲಿ ಚೊಕ್ಕಾಡಿ ಕಟ್ಪಾಡಿ ಸಂತೋಷ್ ಶೆಟ್ರು ಅಂತೇಳಿ ಇಲ್ಲಿ ಕಟ್ಪಾಡಿ ಕೋಣ. ಹೌದು, ಎಲ್ಲರದ್ದು ಸಪೋರ್ಟ್ ಉಂಟು, ಏನ್ ತೊಂದರೆ ಇಲ್ಲ. ಹೌದು, ಸುಮಾರು ಕಾಲ್ಸ್ ಎಲ್ಲ ಬಂದಿರ. ಹೌದು, ಸುಮಾರು ಕಾಲ್ಸ್ ಬಂದಿದೆ. ಆದ್ರೆ ಯಾವ್ದು ಇದು
ಬರ್ಲಿಕ್ಕೆ ಆಗ್ಲಿಲ್ಲ, ತುಂಬಾ ಬರ್ಲಿಕ್ಕೆ ಹೇಳಿದ್ರೆ ಆಯ್ತು. ಹೌದು ಹೌದು, ಕರೀತಾರೆ ಅದಕ್ಕೆ, ಅದು ಕರೀತಾರೆ ಎಲ್ಲರೂ. ಹೌದು, ಬನ್ನಿ ನಮ್ದು ಓಡಿಸಿ ಅಂತ ಹೇಳಿ. ಹೌದು. ಈ ವರ್ಷ ಈಗ ಪ್ರೆಸೆಂಟ್ ಓನರ್ ಒಂದು ಚೊಕ್ಕಾಡಿ ಕಟ್ಪಾಡಿ ಸಂತೋಷ್ ಶೆಟ್ರ್, ಒಂದು ಕುಳೂರು ಪೈಲೆ ಪಿ ಆರ್ ಶೆಟ್ರ್, ಈಗ ಬೋಳ್ದು ಗೊತ್ತು. ಹೌದು, ಹೋದ ವರ್ಷ ಬೇರೆ ಇದ್ದಿದ್ರು, ಒಂದು ಮಾಣಿ ಸಾಕುವವ್ರು ಇದ್ದಿದ್ರು, ಈ ಸಲ ಬೋಳ್ದು ಗೊತ್ತು. ಅವರು ಅವರಿಂದ ಇವ್ರಿಗೆ ಬಂದಿದ್ದೆ. ಸರಿ, ಓಕೆ. ಮತ್ತೊಬ್ರು ಕಾಲರ್ ಇದ್ರೆ ಚೈತ್ರ ಅಂತ ಹೇಳಿ ಕಟ್ಪಾಡಿಯಿಂದ ಕಾಲ್ ಮಾಡ್ತಾ ಇದ್ರು, ಅವರೊಟ್ಟಿಗೆ ಮಾತಾಡುವ. ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ ಮ್ಯಾಮ್. ಹೇಳಿ ಮೇಡಮ್. ಇದ್ದಾರೆ, ಹೇಳಿ ಹೇಳಿ. ಅವರೇ ಮಾತಾಡ್ತಾ ಇದ್ದಾರೆ. ವಿಶ್ವ ಸರ್. ನಾನು ಆರಾಮ್, ನೀವ್ ಹೇಗಿದ್ದೀರಾ? ಆರಾಮಿದ್ದೀರಾ? ಫ್ಯಾನ್ ನಾವು ಸರ್. ಹೌದಾ ಸರ್? ಅಲ್ಲ ಮೇಡಮ್, ಅವ್ರಿಗೆ ತುಂಬಾ ಸ್ವಲ್ಪ ನಾಚಿಕೆ ಆಗ್ತಾ ಇತ್ತು ನೀವು ಸರ್ ಅಲ್ಲ ಅಂತೇಳಿ ಹೇಳಿದ್ರೆ. ನೀವು ಕಂಬಳದ ಅಭಿಮಾನಿನ ಮೇಡಮ್? ನೀವು ಕಂಬಳದ ಅಭಿಮಾನಿನ ಅಥವಾ ವಿಶ್ವನಾಥ್ ಅವರು ಅಭಿಮಾನಿನ? ಚೌಕಾಡಿ ಕಟ್ಪಡಿ ಸಂತೋಷ್. ಓಕೆ ಮೇಡಮ್, ಏನಾದ್ರೂ ವಿಶ್ ಮಾಡೋಕೆ ಇಷ್ಟಪಡ್ತೀರಾ ವಿಶ್ವನಾಥ್ ಅವರಿಗೆ? ಹೌದೌದು, ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕಾಲ್ ಮಾಡೋದಕ್ಕೆ. ಹಾಗೆ ಇವ್ರು ಸ್ವಲ್ಪ ಅಂದರೆ ಮಾತಾಡೋದು ಸ್ವಲ್ಪ ಕಡಿಮೆ ಅಂತೇಳಿ ಹೇಳಕ್ಕೆ ಸ್ಟಾರ್ಟಿಂಗೇ ಹೇಳಿದ್ರು ಸ್ವಲ್ಪ ಮಾತಾಡೋದು ಕಡಿಮೆ ಅಂತೇಳಿ. ಇರಲಿ ಅಂತ ಅಲ್ಲ, ಅಂದ್ರೆ ಫೋನ್ ಬತ್ತಲ್ಲ, ಫೋನ್ ಬಂದವರೇ ನಿಮ್ಮನ್ನು ಮಾತಾಡಿಸೋದು. ಹಾಗೆ ಮತ್ತೊಬ್ರು ಕಾಲರ್ ಇದ್ರು, ಸುಧೀರ್ ಅಂತೇಳಿ, ಅವರೊಟ್ಟಿಗೆ. ಹಲೋ, ನಮಸ್ತೆ ಸುಧೀರ್ ಅವರೇ. ನಮಸ್ತೆ ಮೇಡಮ್. ಹೇಳಿ ಸರ್. ಮೇಡಮ್, ಫಸ್ಟ್ ಆಗಿ ನಿಮ್ಗೆ ಇದು ನಮ್ಮ ಬೈಂದೂರು ವಲಯ ಕಂಬಳ ಸಮಿತಿಯ ಪರವಾಗಿ ನಮ್ಗೆ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ. ವಿಶ್ವನಾಥ್ ಅವರ ಬಗ್ಗೆ ಅಂತ ಹೇಳಿ. ನಮಸ್ತೆ ಸುಧೀರ್ ಅಣ್ಣ, ಹೇಳಿ. ಮತ್ತೆ ನಮ್ಮೂರಿನ ಪ್ರತಿಭೆ ವಿಶ್ವನಾಥ್ ದೇವರಿಗೆ ಇವತ್ತು ನೀವು ಏನ್ ಕರೆದಿದ್ದೀರಾ, ನಮಗೆಲ್ಲ ಹೆಮ್ಮೆಯ ವಿಚಾರ. ಅವರದ್ದು ಕೋಣ ಓಡಿಸಿದೆ ನಾನು, ಇವರದ್ದು ಕೋಣ ಅಂತ. ಹೌದೌದು, ಅವರು ನಮ್ಮ ಜೂನಿಯರ್ ಕೋಣವನ್ನು ಓಡಿಸಿದವರು ನಮ್ದು. ಓಕೆ ಸರ್, ಎಂತ ವಿಶ್ ಮಾಡೋಕೆ ಇಷ್ಟಪಡ್ತಾರಾ ಸರ್ ಇವರಿಗೆ? ಹೌದೌದು ಮೇಡಮ್, ಖಂಡಿತ ಹೇಳಿ. ವಿಶ್ವ ಇನ್ನು ಹೆಚ್ಚಿನದಾಗಿ ವಿಶ್ವ ಮಟ್ಟದಲ್ಲಿ ಕೂಡ ಅವರು ಹೆಸರನ್ನು ಮಾಡ್ಲಿ, ಹಾಗೆ ನಮ್ಮ ಊರಿಗೆ ಕೂಡ ಕೀರ್ತಿಯನ್ನ ತರಲಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಸುಧೀರಣ್ಣ, ತುಂಬಾ ಧನ್ಯವಾದ ಸುಧೀರಣ್ಣ ಅವರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ವಿಶ್ವನಾಥ್ ಅವರು ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೊಳಕ ಅಂತ ಹೇಳಿ ಎಲ್ಲರೂ ಆಶಯ, ಎಲ್ಲರೂ ಹೇಳ್ತಾ ಇದ್ರು, ವಿಶ್ ಮಾಡ್ತಾ ಇದ್ರು ನಿಮಗೆ. ಎಲ್ಲರೂ ಸಪೋರ್ಟ್ ಇದೆ. ವೆಂಕಟ ಪೂಜಾರಿ ಕಂಬಳ ಸಮಿತಿ ಸತ್ಯ ಉಂಟು ಬೈಂದೂರಲ್ಲಿ, ವೆಂಕಟ ಪೂಜಾರಿ ಮತ್ತೆ ಬೋಳಂಬಳ್ಳಿ ಚೈತ್ರ ಪರಮೇಶ್ವರ್ ಭಟ್ರು ಮತ್ತೆ ಸುರೇಶ್ ಕಾಡಿಂತವರು ತುಂಬಾ ಜನ ಇದ್ದಾರೆ, ಎಲ್ಲರದ್ದು ಸಹಕಾರ ಉಂಟು. ಎಲ್ಲರದ್ದು ಸಪೋರ್ಟ್, ಹೌದೌದು, ಎಲ್ಲರದ್ದು ಸಪೋರ್ಟ್ ಬೇಕು. ಕಂಬಳದಲ್ಲಿ ಒಬ್ಬರಿಗೆ ಇದು ಮಾಡ್ಲಿಕ್ಕೆ ಆಗಲ್ಲ, ಎಲ್ಲರದ್ದು ಸಪೋರ್ಟ್ ಇರ್ಬೇಕಲ್ಲ. ಎಲ್ಲರೂ ಕೋಣ ಕೊಟ್ಟಿದ್ದಾರೆ ಓಡ್ಲಿಕ್ಕೆ, ಓಡಿಸ್ಲಿಕ್ಕೆ. ಅವ್ರು ಇವ್ರಂತ ಇಲ್ಲ, ಎಲ್ಲರೂ ಕೊಟ್ಟಿದ್ದಾರೆ ನಮ್ಮ ಕಡೆ. ಹೌದು, ವೆಂಕಟ ಪೂಜಾರಿ ಕೋಣನು ಓಡಿಸಿದ್ದೀನಿ, ಅವರು ಅಧ್ಯಕ್ಷ ನಮ್ಮ ಕಂಬಳದ್ದು. ಮತ್ತೆ ಬೋಳಂಬಳ್ಳಿ ಚೈತ್ರ ಪರಮೇಶ್ವರ್ ಓಡಿಸಿದ್ದೀನಿ, ಮತ್ತೆ ನಾವು ದಸ ವಿಶ್ವನಾಥ್ ಪೂಜಾರಿ ಅಂತ ಅವ್ರದ್ದು ಕೋಣ ಓಡಿಸಿದ್ದೀನಿ. ಮತ್ತೆ ನಮ್ದು ಇವರು ಗಂಗನಾಡು ಗಣಪ ಗಂಗನಾಡ್ ಅಂತೇಳಿ ಅವ್ರದ್ದು ಕೋಣ ಓಡಿಸಿದ್ದೀನಿ. ಮತ್ತೊಬ್ರು ಕಾಲ್ ಆದ್ರೆ ಗುರು ಅಂತೇಳಿ ಕಾಪು ಮೂಡ್ಬಿದ್ರಿಂದ ಕಾಲ್ ಮಾಡ್ತಾ ಇದ್ರು. ಹಲೋ, ನಮಸ್ತೆ. ಹೇಳಿ ಸರ್. ಹೇಳಿ ಹೇಳಿ ಗುರು ಅಣ್ಣ, ಹೇಳಿ. ನಮಸ್ತೆ, ನಾನು ಮೂಡಿ ಬಂದ್ರೆ ಗುರು ಅಂತ ಮಾತಾಡೋದು. ಹೇಳಿ. ಗೊತ್ತಾಯ್ತು, ಹೇಳಿ ಗುರು ಅಣ್ಣ, ಹೇಳಿ. ನಾನು ಆರಾಮ್. ಮದುವೆ ಕರೆಯುವ ಲೇಟ್ ಉಂಟು. ಖಂಡಿತ ಕರೀತ್ರು, ಖಂಡಿತ ಕರೀತ್ರು ನಿಮ್ಮನ್ನ ಮದುವೆಗೆ ಅಂದ್ರೆ. ಖಂಡಿತ ಸರ್, ಫಿಕ್ಸ್ ಆದ್ಮೇಲೆ ನಿಮ್ಗೆ ಫಸ್ಟ್ ಇನ್ವಿಟೇಷನ್ ಕೊಡ್ತಾರೆ ಅವರು. ಹೇಳಿ. ನಮ್ಮ ಮಗನಿಗೆ ಅವ್ರ ಹಾಗೆ ಮಾಡ್ಲಿಕ್ಕೆ ಉಂಟು, ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕಂತ ಉಂಟು, ಏನ್ ಮಾಡ್ಬೇಕಂತ ಅವರು ಕೇಳ್ತಿದ್ದಾರೆ. ಅಡ್ಡಿಲ್ಲ, ಟ್ರೈನಿಂಗ್ ಕೊಡುವ. ಈಗ ಚಿಕ್ಕದ ಹುಡುಗ ಅಷ್ಟೇ ಅಲ್ಲ, ಸ್ವಲ್ಪ ಒಂದು 10 ವರ್ಷ ಹೋಗ್ಲಿ, ಮತ್ತೆ ಟ್ರೈನಿಂಗ್ ಕೊಡುವ ನಾವೇ.
ಸರಿ 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 ಮೇಡಮ್, ಇವ್ರಿಗೆ ಹೇಳ್ರಲ್ಲ ಈಗ ನನ್ನ ಮಗನಿಗೂ ಅಂದ್ರೆ ಟ್ರೈನಿಂಗ್ ಕೊಡಿ ತರಾನೇ ಬೆಡಿಕ ಅಂತೇಳಿ, ಹಂಗೆ ಯಾರಾದ್ರೂ ನಿಮ್ಗೆ ಕೇಳಿದ್ರ? ನಂಗೆ ತುಂಬಾ ಜನ ಕೇಳಿದ್ದಾರೆ. ಹೌದು, ಅಂದ್ರೆ ನೀವೀಗ ಟ್ರೈನಿಂಗ್ ಇಲ್ಲ ಕೊಡ್ಲಿಲ್ಲ ಅಂದ್ರೆ ಕೋಣ ಬೇಕಲ್ಲ, ಕೋಣ ಬೇರೆಯವ್ರದ್ದಿದ್ರೆ ಕೊಡ್ಬೋದು. ಹೌದು ಹೌದು, ಫ್ರೆಂಡ್ಸ್ ಇಂದ ಯಾರಾದ್ರೂ ನೋಡ್ಬೇಕು. ಇನ್ನು ನಾವೊಂದು ಕುದಿ ಸ್ಟಾರ್ಟ್ ಆಗ್ಲಿಲ್ಲ, ಸ್ಟಾರ್ಟ್ ಆದ ಮೇಲೆ ನೋಡ್ಬೇಕು. ಈಗ ಸ್ವಲ್ಪ ಕೊರೋನಾ ಟೈಮ್ ಅಂತ ಹೇಳಿ ಕಂಬಳ ಸ್ವಲ್ಪ ಇದು ಕುದಿ ಎಲ್ಲ ಲೇಟ್ ಆಗ್ತಾ ಉಂಟು, ಇಲ್ಲದಿದ್ರೆ ಇಷ್ಟೊತ್ತಿಗೆ ತುಂಬಾ ಕುದಿ ಆಗ್ತಾ ಇತ್ತು. ಈಗ ಸಂಕ್ರಾಂತಿ ಮೇಲೆ ಸ್ಟಾರ್ಟ್ ಆಗ್ತದೆ. ಹೌದು, ಫಸ್ಟ್ ಬಂದವಾಗ ನಾನು ಉಳಿಲಿಕ್ಕೆಲ್ಲ ಬಾರಿ ಕಷ್ಟ ಇದ್ದಿತ್ತು. ಇಲ್ಲಿ ಇಲ್ಲಿ ಉಳಿಲಿಕ್ಕೆ ಫಸ್ಟ್ ನನಗೆ ನಿಶಾಂತ್ ಶೆಟ್ಟಿ ಬಜಗೋಳಿ ಅವ್ರ ಪರಿಚಯ, ಮತ್ತೆ ಕರುಣಾ ಮಾಳ ಅಂತೇಳಿ ಅವ್ರ ಮನೇಲಿ ಉಳಿತಿದ್ದೆ ಫಸ್ಟ್ ಕಂಬಳಕ್ಕೆ ಬರುವಾಗ. ಹೌದು, ಅಲ್ಲಿಂದ ಇಲ್ಲಿ ಬರುವಾಗ ತುಂಬಾ ಅಂದ್ರೆ ಇಲ್ಲಿಂದ ಒಂದು ಮೂರು ಬಸ್ ಚೇಂಜ್ ಮಾಡ್ಬೇಕಾಗ್ತದೆ, ಕುಂದಾಪುರ ಉಡುಪಿ ಕಾರ್ಕಳ ಅಂತೇಳಿ. ಅಲ್ಲಿ ಬಜಗೋಳಿ ಅಲ್ಲಿ ನಾಳೆ ಕಂಬಳ ಆದ್ರೆ ಒಂದ್ ದಿವಸ ಮುಂಚೆನೆ ಹೋಗಿ ಕೂತ್ಕೊಳ್ತಿದ್ದೀನಿ ಇಲ್ಲಿ ನಮ್ಮ ಮಾಳದ ಹತ್ರ. ಈಗ ಹಿಂಗ ಕಂಬಳ ಓಡಿಸ್ತಾರಲ್ಲ, ಓಡುದ್ರ ಕಂಬಳ ಓಡೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಸ್ಪೀಡ್ ಹೋಗ್ಬೋದು ಅಥವಾ ಕೋಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಎರಡು ಇದು ಬೇಕು, ಕೋಣನು ಓಡ್ಬೇಕು, ಓಡಿಸೋರು ಬೇಕು. ಓಡಿಸೋರು ಕರೆಕ್ಟ್ ಓಡಿಸಿ ಮತ್ತೆ ಕೋಣ ಓಡಿದ್ರೆ ಮಾತ್ರ, ಕೋಣ ಫಸ್ಟ್ ಆಮೇಲೆ ಸೆಕೆಂಡ್ ಓಡಿಸೋರು. ಯಾಕಂದ್ರೆ ಕೋಣ ಓಡ್ಬೇಕಲ್ಲ, ಕೋಣ ಓಡಿದ್ದೆ ಓಡಿಸೋರು ಎಂತ ಮಾಡ್ಲಿಕ್ಕಾಗಲ್ಲ. ಕೋಣ ಓಡಿದ್ರೆ ಮತ್ತೊಂದು ಎರಡು ಸ್ಟೆಪ್ ಓಡಿಸ್ಬೋದು. ಹೌದು, ಎರಡು ಏನಾದ್ರು ಪೆಟ್ ಕೊಟ್ಟು ಓಡಿಸ್ಬೋದು. ಕೋಣದ್ದು ಸುಧೀರ್ ಬೋಳ ಅಂತ ಹೇಳಿ, ನಮಸ್ತೆ. ಹಲೋ ಸರ್. ಹಲೋ 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 ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಹಲೋ ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಹಲೋ ಸರ್, ನನ್ನ ವಾಯ್ಸ್ ಕೇಳ್ತಾ ನಿಮ್ಗೆ? ಹೇಳಿ ಸರ್. ಓಕೆ ವೀಕ್ಷಕರೇ, ಫೋನ್ ಮಾಡೋತ್ತಿಗೆ ಯಾರು ಟಿವಿ ಕಣ್ಕೊಂಡು ಮಾತಾಡಬೇಡಿ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲಾಂದ್ರೆ ಟಿವಿ ಕಾಣ್ತಿದ್ರು ಸ್ವಲ್ಪ ಹೊರಗಡೆ ಬಂದು ಮಾತಾಡಿ. ನೀವು ಹೇಳ್ರಿ ಈಗ ಅಂದ್ರೆ ಈಗ ಓಡುದಂದ್ರೆ ಓಡಿಸೋರ್ ಮೇಲೂ ಡಿಪೆಂಡ್ ಆಗಿರುತ್ತೆ, ಕೋಣದ ಮೇಲೂ ಡಿಪೆಂಡ್ ಆಗಿರುತ್ತೆ. ಒಂದ್ ವೇಳೆ ನೀವು ಸ್ಪೀಡ್ ಓಡಿ ಕೋಣ ಅಂದ್ರೆ ಸ್ಲೋ ಓಡ್ರು ಆತಿಲ್ಲ, ಕೋಣ ಸ್ಪೀಡ್ ಓಡ್ರೆ ಓಡಿ ನೀವು ಸ್ಲೋ ಓಡ್ರು, ಇಬ್ರು ಕೂಡ ಸಮಸಮ ಇರ್ಬೇಕು. ಇಬ್ರು ಸಮಸಮ ಇರ್ಕಂದ್ರೆ ಹೆಂಗ್ ಪ್ರಿಪೇರ್ ಮಾಡ್ತಾರೆ ನೀವು? ಪ್ರಿಪೇರ್ ಅಂದ್ರೆ ಟ್ರಯಲ್ ಇರುತ್ತೆ, ಇವಾಗ ಕುದಿ ಕಂಬಳ ಇರುತ್ತದೆ ಅಲ್ಲಿ, ಅದರಲ್ಲಿ ಪ್ರಿಪೇರ್ ಮಾಡ್ತೀವಿ. ಒಂದ್ ಐದು ರೌಂಡ್ ನಾಲ್ಕು ರೌಂಡ್ ಓಡಿಸ್ತೀವಿ, ಒಂದ್ ನಾಲ್ಕು ಕುದಿ ಮಾಡ್ತೀವಿ, ಅದ್ರ ಲೇಗ್ ಓಡ್ತದೆ, ಆ ತರ ಮೆಥಡ್ ಮಾಡಿ ಓಡಿಸ್ತೀವಿ. ಟ್ರಯಲ್ ಮಾಡ್ಬೇಕಾಗ್ತದೆ. ಅರುಣ್ ಶೆಟ್ಟಿ ಅಂತ ಹೇಳಿ. ಹಲೋ 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 ನಮಸ್ತೆ ಸರ್, ಅರುಣ್ ಶೆಟ್ಟಿ ಮ್ಯಾಂಗ್ಳೂರಿಂದ. ಅರುಣ್ ಶೆಟ್ಟಿ ಮ್ಯಾಂಗ್ಳೂರ್ ಸರ್, ಕೂಳೂರು ಪೊಲೀಸ್ ಟೀಮ್ ನಿಂದ. ಹೇಳಿ ಹೇಳಿ ಅರುಣ್ ಅಣ್ಣ. ಹೇಳಿ ಸರ್, ವಿಶ್ವನಾಥ್ ಅವರು ಇದ್ರಿ, ಇಲ್ಲಿ ಮಾತಾಡಿ. ನಮ್ದು ವಿಶ್ವನಾಥ್ ನೋಡುವಾಗ ನಮಗೆ ಬಹಳ ಖುಷಿ ಆಗ್ತದೆ ಮೇಡಮ್. ನಾವು ಒಂದು 12 ವರ್ಷಗಳ ಮುಂಚೆ ಬೈಂದೂರಿಗೆ ಬರುವಾಗ ಅವನು ಸಣ್ಣ ಮಗು ಆಗಿದ್ದ, ಆವಾಗ 8th ಕ್ಲಾಸ್ಗೆ ಹೋಗ್ತಿದ್ದೆ. ನಂತರ ಮತ್ತೆ ಬೆಂಗಳೂರಿಗೆ ಬಂದು ಒಂದು ಕಂಬಳದಲ್ಲಿ ಓಡಿ ಈಗ ವಿಶ್ವ ದಾಖಲೆ ಮಾಡಿದ್ರೆ ನಮಗೆ ಬಹಳ ಹೆಮ್ಮೆ ಆಗ್ತುಂಟು, ನಮ್ಮ ತಂಡದ ಓಟಗಾರ ಅಂತ ಹೇಳಲಿಕ್ಕೆ. ಮತ್ತೆ ಕಂಬಳ ಇನ್ನಷ್ಟು ಜೀವನವನ್ನು ಒಳ್ಳೇದು ಮಾಡಲಿ ಅಂತ ನಾವೆಲ್ಲ ತಂಡದ ಪರವಾಗಿ ನಮ್ಮ ತಂಡದ ಪರವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಓಕೆ ಸರ್, ಥ್ಯಾಂಕ್ ಯು. ನೀವೆಂತ ಹೇಳ್ತೀರಿ? ತುಂಬಾ ಧನ್ಯವಾದ. ಅವರು ಬರೋಗ ತುಂಬಾ ಚಿಕ್ಕದಲ್ಲಿ ಇದ್ದಿದ್ದೇನೆ. ಹೌದು ಹೌದು, ಬಂದಿದ್ದಾರೆ ಅವರು, ಅವಾಗ ಓಡಿಸ್ತಾ ಇದ್ದೀನಿ. ಹೌದು, ಓಕೆ ಸರ್, ಖುಷಿ ಆಯ್ತು ಸರ್ ಫೋನ್ ಮಾಡಿದ್ದು, ಥ್ಯಾಂಕ್ ಯು ಸೋ ಮಚ್. ನಮಗೆ ವಿಶ್ವನಾಥ ಮಾತಾಡ್ಲಿಕ್ಕೆ ಉಂಟು ಮೇಡಮ್. ಹೇಳಿ ಹೇಳಿ. ಎಂತೆಲ್ಲ ಏನ್ ಸೌಖ್ಯ? ಅಂದ ಡ್ಯೂಟಿಯಲ್ಲಿ ಇದ್ದೇನೆ ಮೇಡಮ್. ಅಂದ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫೋನ್ ಮಾಡೋದಕ್ಕೆ. ಹಾಗೆ ನಾವು ಮಾತಾಡ್ತಾ ಇದ್ರಿ ಅಂದ್ರೆ ಫಸ್ಟ್ ಟ್ರಯಲ್ ಇರುತ್ತೆ. ಹೌದೌದು, ಟ್ರಯಲ್ ಇರುತ್ತೆ. ಈಗ ಈಗ ಒಂದು ಕೋಣ ಅಂದ್ರೆ ಇದ್ರೆ ಅವ್ರಿಗೆ ಫುಡ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಫುಡ್ ಅಂದ್ರೆ ಈಗ ಕೋಣ ಸಾಕೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಂಗ್ ನಾವು ಒಳ್ಳೆ ರೀತಿಯಲ್ಲಿ ಸಾಕ್ತೀವಿ ಅಂತ ಹೇಳಿ. ಹೆಂಗೆ ಅದು ನೀವು ಅಂದ್ರೆ ಸಾಕಕ್ಕಾಗ್ತ ಅಂದ್ರೆ ಕೋಣಕ್ಕೆ ಹುರುಳಿ ಜಾಸ್ತಿ ಆಗ್ತಾರೆ, ಹುರುಳಿ ಇದು ಬೇಸಿಗೆಗಾಲದಲ್ಲಿ ಗುಂಬಳಕಾಯಿ ಹಾಕ್ತಾರೆ, ಮತ್ತೆ ಈ ಟೈಮಲ್ಲಿ ಸ್ವಲ್ಪ ಗಂಜಿ ಹಾಕ್ತಾರೆ. ಇವಾಗ ಈ ಟೈಮಲ್ಲಿ ಈಗ ಹುರುಳಿ ಮತ್ತು ಒಣ ಗೋಟ್ಕಾಯಿ ಹಾಕ್ತಾರೆ ಡೈಲಿ, ಮತ್ತೆ ಸ್ವಿಮ್ಮಿಂಗ್ ಎಲ್ಲ ಮಾಡಿಸ್ತಾರೆ. ಡೈ ಹುರುಳಿ ಅಂತೂ ಕೈ ಹಾಕ್ಲೇಬೇಕು, ಡೈಲಿ ಹಾಕ್ತಾರೆ, ಡೈಲಿ ಎರಡು ಹೊತ್ತು. ಇವಾಗ ಎರಡು ಹೊತ್ತು ಹಾಕ್ತಾರೆ ಅಂದ್ರೆ ಫಿಟ್ನೆಸ್ ಬರ್ಬೇಕಲ್ಲ, ಅದು ಓಡ್ಲಿಕ್ಕೆ ತಾಕತ್ ಬೇಕಲ್ಲ, ಮತ್ತೆ ಇದು ಸೋಲ್ಬಾರ್ದಲ್ಲ ಕೋಣ, ಅದಕ್ಕೆ ಡೈಲಿ ಹುರುಳಿ ಹಾಕ್ತಾರೆ. ಹೌದು, ಕಿಶನ್ ಅಂತ ಹೇಳಿ. ನಮಸ್ತೆ ಸರ್. ಹಲೋ, ಹೇಳಿ ಹೇಳಿ.
ಕೇಳ್ತಾ ಉಂಟು. ಗೊತ್ತಾಗಿದೆ ಸರ್, ಹೇಳಿ. ಇದು ವಿಶ್ವನಾಥ್ ರೋಟ್ಲಿ ಮಾತಾಡ್ತೀನಿ. ಹಾ ಹೇಳಿ ಹೇಳಿ. ಅದೇ ಕಂಬಳದ ಇವನು ಓಟಗಾರನಾಗಿ ಈ ಭಾಗದ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹಿಡಿದು ಭಾರತ ದೇಶದಾದ್ಯಂತ ಹೆಸರು ಮಾಡಿದಿರತಕ್ಕಂತ ಕಂಬಳದ ಯುವ ಓಟಗಾರ, ಮುಂದಿನ ನಿಮ್ಮ ಕಂಬಳ ಜೀವನ ಕೂಡ ಯಶಸ್ವಿ ಆಗ್ಬೇಕು. ಅದೇ ರೀತಿ ದೇವರ ಆಶೀರ್ವಾದ ಆರೋಗ್ಯ ನಿಮ್ಗೆ ಸಿಗ್ಬೇಕು. ಮುಂದಿನ ದಿನಗಳಲ್ಲಿ ಕಂಬಳದ ಬೆಳವಣಿಗೆಯಲ್ಲಿ ನಿಮ್ಮ ಪಾಲು ಇರಬೇಕು. ಮತ್ತೆ ಈ ಜನಪ್ರಿಯತೆ ಮುಖೇನವೇ ಕಂಬಳದಲ್ಲಿ ಹಲವಾರು ಓಟಗಾರನ ಹುಟ್ಟಾಕುವಲ್ಲಿ ನೀವು ಶ್ರಮ ವಹಿಸಬೇಕು. ಮತ್ತೆ ನಮ್ಮ ಕಂಬಳದ ಕ್ರೀಡೆಯ ಸೊಗಡೆ ಎಲ್ಲೆಡೆ ಪಸರಿಸಬೇಕು. ಕಂಬಳ ಇಂದು ಮುಂದು ಎಂದೆಂದು ಜಗಜನಿತವಾಗಿರ್ಬೇಕು ಅನ್ನೋದು ನಮ್ಮ ಹಾರೈಕೆ. ಆಯ್ತಾಯ್ತಾಯ್ತು. ಎಸ್, ಓಕೆ. ನಿಮ್ಮ ಹಲೋ. ಹಾ ಹೇಳಿ ಹೇಳಿ. ನಿಮ್ಮ ಸಾಧನೆಗೆ ಇನ್ನಷ್ಟು ಪುಷ್ಟಿ ಸಿಗ್ಲಿ ಮತ್ತು ಇನ್ನಷ್ಟು ಸಾಧನೆ ಕೈಯುವಂತಾಗ್ಲಿ ಅನ್ನುವಂಥದ್ದು ನಮ್ಮ ಆಶಯ. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೇಳಿದ್ರು ಕಂಬಳ ಅಂತ ಹೇಳಿದ್ರೆ ನಮ್ಮ ಒಂದು ಕರಾವಳಿಯ ಜನಪದ ಕ್ರೀಡೆ. ಅದನ್ನ ಕಂಬಳದ ಸೊಗಡನ್ನ ಎಲ್ರಿಗೂ ಸಹ ಅಂದ್ರೆ ಪರಿಚಯ ಮಾಡ್ಬೇಕಂತ ಹೇಗೆ ನಮ್ಮ ಅಂದ್ರೆ ಹೆಂಗೆ ಜನರಿಗೆ ಅಂದ್ರೆ ಇಂಟ್ರೆಸ್ಟ್ ಅವ್ರವ್ರ ಮೇಲೆ ಡಿಪೆಂಡ್ ಇರುತ್ತೆ. ಅವ್ರಿಗೆ ಹೇಗೆ ಇಂಟ್ರೆಸ್ಟ್ ಇರ್ತದೆ ಆತರ. ಹೌದು, ಇಂಟ್ರೆಸ್ಟ್ ಬೇಕು ಯಾವ್ದಕ್ಕೂ. ಇಂಟ್ರೆಸ್ಟ್ ಬೇಕು. ಹೌದು ಸರಿ. ಹಾಗೆ ಮತ್ತೊಬ್ರು ಕಾಲ್ ಇದ್ರು, ಪ್ರಮೋದ್ ಅಂತ ಹೇಳಿ. ಹಲೋ, ನಮಸ್ತೆ. ಹಲೋ ಹೇಳಿ ಸರ್. ನಮಸ್ತೆ. ನಮಸ್ತೆ ಸರ್, ವಿಶ್ವನಾಥ್ ಅವರಿದ್ರ? ಹಲೋ. ಹೇಳಿ ಹೇಳಿ. ವಿಶ್ವನಾಥ್, ನಾನು ಪ್ರಮೋದ್ ಪೈ ಮಾತಾಡೋದು. ಗೊತ್ತೆ ಗೊತ್ತೆ, ಹೇಳಿ ಪೈಗಡೆ. ಮತ್ತೆ ಹೇಗಿದ್ರಿ? ನಾನು ಆರಾಮ್. ಮತ್ತೆ ನಾನು ಆರಾಮ್ ಆರಾಮಿದ್ದೀನಿ. ನೋಡಿ ವಿಶ್ವನಾಥ್, ವಿಶ್ವನಾಥ್ ಚಿಕ್ಕಂದಿನಿಂದ ನೋಡಿದಂತ ವ್ಯಕ್ತಿ ನಾನು. ನಮ್ಮ ಪರಿಸರದಲ್ಲೇ ಬೆಳೆದವರು, ಬಹಳ ಬಹಳ ಕಷ್ಟಪಟ್ಟು ಈ ರಂಗಕ್ಕೆ ಕಾಲಿಟ್ಟಿದ್ದಾರೆ. ಹಲೋ. ಹೇಳಿ. ಬಹಳ ಕಷ್ಟಪಟ್ಟವ್ರು ಜೀವನದಲ್ಲಿ ಬಹಳ ಕಷ್ಟಪಟ್ಟು ಮುಂದ್ ಬಂದಿದ್ದಾರೆ ಸ್ವಂತ ಪ್ರಯತ್ನದಿಂದ. ಯಾರ ಅವ್ರಿಗೆ ಯಾರ ಒಂದು ಹಂತಕ್ಕೆ ಬರೋರವ್ರು ಯಾರೇ ಬೆಂಬಲವೂ ಇರ್ಲಿಲ್ಲ ಪಾಪ. ಆದ್ರೆ ಒಂದು ತುಂಬಾ ಕಷ್ಟದ ಜೀವನದಲ್ಲಿ ಮುಂದ್ ಬಂದಂತ ಒಬ್ಬ ಹುಡುಗ, ಅವನು ಮುಂದೆ ಕೂಡ ಇದರಲ್ಲಿ ಯಶಸ್ವಿ ಆಗ್ಬೇಕು, ಅವನ ಅಭಿವೃದ್ಧಿ ಆಗ್ಬೇಕು, ಬಹಳ ಅಭಿವೃದ್ಧಿ ಆಗ್ಬೇಕು ಅವನಿಗೆ. ನಮ್ಮ ಊರ ಗ್ರಾಮ ದೇವತೆ ಹಾಗೂ ದೇವರು ಅವನಿಗೆ ಅರಸಬೇಕು ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತೆ ಡೈಡಿ ವಾರ್ಡ್ ಕೂಡ ಇಂತ ಹಳ್ಳಿಯ ಹುಡುಗರನ್ನ ಪರಿಚಯ ಮಾಡ್ತಾ ಇರೋದಕ್ಕೆ ನಿಮ್ಮ ಟಿವಿ ಚಾನೆಲ್ ಅವರಿಗೆ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೇನೆ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿಶ್ವನಾಥ್ರೆ ಬಹಳ ಬೆಳಗ್ಗೆ ಅಂತೇಳಿ ಆಶಿಸ್ತೇನೆ. ಆಯ್ತಾಯ್ತು. ಇದು ನಮ್ಮ ರೈಸ್ ಮಿಲ್ ಪ್ರಮೋದ್ ಪೈಗಳ್ ಅಂತ. ಅವಾಗ ನಮ್ಮ ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು ಇವ್ರ ಮಿಲ್ ಅಲ್ಲಿ. ಅವಾಗ ಅವ್ರು ರಜೆ ಮಾಡಿದವಾಗ ನಾನು ಹೋಗ್ತಿದ್ದೀನಿ. ನಾನೊಂದು ಒಂದು ತಿಂಗಳು ಕೆಲಸ ಮಾಡಿದ್ದೀನಿ ರೈಸ್ ಮಿಲ್ಲಲ್ಲಿ. ಅಂದರೆ ಭತ್ತ ಎಲ್ಲ ಬೇಯಿಸ್ಲಿಕ್ಕೆ, ಭತ್ತ ಹೊರಲಿಕ್ಕೆ ಎಲ್ಲ ಕೆಲಸ ಮಾಡಿದ್ದೀನಿ. ಒಂದು ಸಣ್ಣಿಂದ ತುಂಬ ಸಪೋರ್ಟ್ ಇದೆ ನಮಗೆ, ಎಲ್ಲದರಲ್ಲೂ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಇದ್ದಾರೆ ಪ್ರಮೋದ್ ಪೈಗಳ್ ಅಂತೇಳಿ. ಅವ್ರೆ ತುಂಬ ಕಷ್ಟಪಟ್ಟು ಮೇಲ್ ಬಂದಿದ್ರು ನೀವು. ಈಗ ಸುಮಾರು ಜನ ಕಾಲ್ ಮಾಡಿ ಗೊತ್ತಿತ್ತು ಅಂದ್ರೆ ಹೆಚ್ಚಿನ ಜನರು ನಿಮ್ಗೆ ಜನರೆಲ್ಲ ನಿಮ್ಮನ್ನ ಗುರ್ತಿಸ್ತಾರಲ್ಲ, ಓ ವಿಶ್ವನಾಥ್ ಗಾಣಿಗ ಅಂತೇಳಿ, ಸಾರಿ ವಿಶ್ವನಾಥ್ ದೇವಾಡಿಗ ಅಂತೇಳಿ. ನಿಮ್ಗೆ ಹೆಂಗ? ನಂಗೆ ತುಂಬಾ ಖುಷಿ ಆಗ್ತದೆ, ಎಲ್ಲರೂ ಅಭಿಮಾನದಿಂದ ಮಾತಾಡ್ತಾರೆ. ಮತ್ತೆ ನಾನು ಕನ್ಸಲ್ಲೂ ಎಣಿಸ್ಲಿಲ್ಲ ನಂಗೆ ಆ ಕೋಣ ಓಡಿಸ್ಲಿ ಸಿಕ್ಕಿದ್ದೆ ಅದೃಷ್ಟ. ಯಾಕಂದ್ರೆ ನಾನೊಂದು ಕನ್ಸಲ್ಲೂ ಎಣಿಸ್ಲಿಲ್ಲ ಬೋಳದ ಹುತ್ತು ಕೋಣ ಓಡಿಸ್ತೀನಿ ಧೋನಿ ಮತ್ತೆ ಬೋಲ್ಲ ರೆಕಾರ್ಡ್ ಆಗ್ತದೆ ಅಂತ ನಾನು ಕನ್ಸಲ್ಲೂ ಎಣಿಸ್ಲಿಲ್ಲ. ಒಂದು ದಿವಸ ಓಡಿಸುವಾಗ ನಂಗೆ ತುಂಬ ಭಯ ಇದ್ದಿತ್ತು. ಅಂದ್ರೆ ಅಷ್ಟು ಸ್ಪೀಡ್ ಕೋಣ ಓಡುವಾಗ ನಮ್ಗೆ ಸ್ಟೆಪ್ ಗೊತ್ತಿಲ್ಲಲ್ಲ ಹೇಗೆ ಓಡ್ತದೇನ ಅಂತ. ಅದು ನನ್ನ ಅದೃಷ್ಟ ಇರ್ಬೋದು. ಅಷ್ಟೇ ಇತ್ತು. ಮತ್ತೆ ಕೋಣದ್ದು ಸಾಕಾರ, ಕೋಣ ಓಡಿದ್ರೆ ಏನ್ ಬೇಕಾದ್ರು ಆಗ್ತದೆ, ಅದು ಕೋಣದ ಮೇಲೆ ಡಿಪೆಂಡ್. ಅವ್ರು ಚಾನ್ಸ್ ಕೊಟ್ಟಿದ್ದು ಮತ್ತೆ ತುಂಬಾ ಇದು. ಹಲೋ, ನಮಸ್ತೆ. ಹಲೋ ಹೇಳಿ ಸರ್, ತಮ್ಮ ಹೆಸರು ಎಲ್ಲಿಂದ ಫೋನ್ ಮಾಡ್ತಾ ಇದ್ರಿ? ಹೇಳಿ ಹೇಳಿ ಅಪ್ಪಣ್ಣ. ಗೊತ್ತಾಯ್ತು ಗೊತ್ತಾಯ್ತು, ಹೇಳಿ ಅಪ್ಪಣ್ಣ ಹೇಳಿ. ಹೇಗಿದ್ಯಾ? ನಾನು ಆರಾಮ್ ಆರಾಮಿದ್ದೀನಿ. ಮೇಡಮ್, ಮೊಟ್ಟ ಮೊದಲಾಗಿ ದೈಜಿ ವಳ್ಳಿಗೆ ತುಂಬಾ ಧನ್ಯವಾದ, ನಮ್ಮ ಯುವ ಓಟಗಾರರನ್ನು ಸಂದರ್ಶನಕ್ಕೆ ಕರೆದಕ್ಕೆ. ಥ್ಯಾಂಕ್ ಯು ಸರ್. ಮತ್ತೆ ಹೇಗಿದ್ದೀ ಶನಕ? ನಾನು ಆರಾಮಿದ್ದೀನಿ ಆರಾಮಿದ್ದೀನಿ ಆರಾಮಿದ್ದೀನಿ. ಈ ಸಲ ಎಷ್ಟು ಗಣ ಓಡಿಸಿದಿ? ಈ ಸಲ ಇನ್ನು ಮೊನ್ನೆ ಒಂದು ನಾಲ್ಕು ಜೊತೆ ಓಡಿಸಿದೀನಿ ಅಷ್ಟೇ. ಹೌದಾ? ಅದೊಂದು ನಿನ್ನ ಭವಿಷ್ಯ ಉತ್ತಮವಾಗಲಿ.
ಓಕೆ ಸರ್ ಥ್ಯಾಂಕ್ ಯು ಸರ್ ಖುಷಿ ಆಯ್ತು ಆಯ್ತು ಸರ್ ಈ ಫಸ್ಟ್ ನನಗೆ ಬಾರ್ಕೂರ್ ಕುದಿ ಬಂದವಾಗ ಹಗ್ಗ ಹಿಡಿಲಿಕ್ಕೆ ಹೇಳ್ಕೊಟ್ಟಿದ್ದೀವ್ರಿ ಅಪ್ಪಣ್ಣ ಅಂತೇಳಿ ಫಸ್ಟ್ ನಂಗೆ ಅವಾಗ ಹಗ್ಗ ಹಿಡಿಲಿಕ್ಕೆಲ್ಲ ಬರ್ತಾ ಇರಲಿಲ್ಲ ಅವಾಗ ಹೇಳ್ಕೊಟ್ಟಿದ್ದೀವ್ರಿ ಈ ಥರ ಇಟ್ಕೊಂಡು ಈ ಥರ ಓಡ್ಬೇಕಂತೇಳಿ ಅಪ್ಪಣ್ಣ ಅಂತೇಳಿ ಸರಪಾಡಿ ಅವರು ಈಗ ಈ ಕೋಣ ಓಡಿಸೋರು ಇದ್ರಲ್ಲ ನೀವು ಈಗ ನೀವೇ ನಿಮ್ಗೆ ಎಂತ ಎಕ್ಸಸೈಸ್ ಪ್ರಿಪರೇಷನ್ ಅದೆಲ್ಲ ಇರುತ್ತೆ ಪ್ರಿಫರೆನ್ಸ್ ಅಂದರೆ ಇದೇ ಕುದಿ ಟೈಮಲ್ಲಿ ಕುದಿ ಟೈಮಲ್ಲಿ ಫುಲ್ ಓಡಿ ಓಡಿ ಕರೆಕ್ಟ್ ಆಗ್ತದೆ ಫಿಟ್ನೆಸ್ ಆಗ್ತದೆ ಅಷ್ಟು ಸ್ವಲ್ಪ ದಮ್ ಬರ್ತದೆ ಒಂದ್ ಎರಡು ಕುದಿಯಲ್ಲಿ ಮತ್ತೆ ಸರಿ ಆಗ್ತದೆ ಬಾಡಿ ಕರೆಕ್ಟ್ ಫಿಟ್ನೆಸ್ ಬರ್ತದೆ ಈಗ ಮತ್ತೆ ಈಗ ಒಬ್ರು ಕಾಲರ್ ಹತ್ರ ಅವರ ಟೀಮ್ ಮಾತಾಡುವ ಹಲೋ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ವಿಶ್ವನಾಥ್ ಅವ್ರಿಗೆ ಕೊಡ್ಬೋದಾ ಹೇಳಿ ಹೇಳಿ ನಿತಿನ್ ಹೇಳ ವಿಶ್ವ ನಮಸ್ತೆ ನಮಸ್ತೆ ನಾನ್ ನಿತಿನ್ ಗಂಚಿಗ ಗೊತ್ತಾಯ್ತು ಗೊತ್ತಾಯ್ತು ಹೇಳ ಮತ್ತೆ ಹೇಗಿದ್ಯಾ ನಾನು ಆರಾಮ್ ಈ ಸಲ ಯಾವ್ದಲ್ಲಿ ಇರ್ತಿದ್ದೆ ಈ ಸಲ ಉಂಟು ನಾಲ್ಕೈದು ಹೌದು ಈ ಸಲ ಒಂದು ಓಡಿ ಒಂದು ರೆಕಾರ್ಡ್ ಮಾಡು ಮಾರೆ ಆಯ್ತು ನಿಮ್ಮ ಆಶೀರ್ವಾದ ಹೀಗೆ ಊರಿಗೆ ಒಂದು ಹೆಮ್ಮೆ ವ್ಯಕ್ತಿ ಮರ ನೀನ ಹೌದು ನಿತಿನ್ ಅಂತೇಳಿ ಹೌದು ನಮ್ಮಲ್ಲಿ ಹುಡುಗ ಹೌದು ನಮ್ ಜೊತೆ ಕೋಣ ಜೊತೆ ಬರ್ತಾನೆ ಹೌದು ಕೋಣ ಉಂಟು ಅವಾಗ ಸುಧೀರ್ ಅಂತ ಫೋನ್ ಮಾಡಿದ್ನಲ್ಲ ಅವ್ರ ತಮ್ಮ ಆಗ್ತದೆ ಹೌದು ಈಗ ನೀವು ಒಂದು ಟೀಮ್ ಅಲ್ಲಿ ಅಂದ್ರೆ ಎಷ್ಟು ಜನ ಇರ್ತಾರೆ ಕೋಣ ಹಿಡುಕಲ ಜನ ಕೋಣ ಹಿಡಿ ಒಂದು 10 ಜನ 15 ಜನ ಅಂತ ಇದ್ದೇ ಇರ್ತಾರೆ ಒಂದು ಟೀಮ್ ಹೌದು 10 15 ಜನ ಮಿನಿಮಮ್ ಇರ್ತಾರೆ ದೊಡ್ಡ ದೊಡ್ಡ ಟೀಮ್ ಆದ್ರೆ ಜಾಸ್ತಿ ಜನ ಇರ್ತಾರೆ ಒಂದು 20 ರಿಂದ 25 ಜನ ಇರ್ತಾರೆ ದೊಡ್ಡ ದೊಡ್ಡ ಟೀಮ್ ಅಲ್ಲಿ ದೊಡ್ಡ ಟೀಮ್ ಅಲ್ಲಿ 20 ರಿಂದ 25 ಇರ್ತಾರೆ ಇಲ್ಲ ಅಂತ ಹೇಳಿದ್ರೆ 10 15 ಜನ ಮಿನಿಮಮ್ ಅಂತ 10 15 ಜನ ಇರ್ತಾರೆ ಹೌದು ಓಕೆ ಹಂಗೆ ನೀವು ಹೇಳ್ತಾ ಇದ್ರಿ ಓಕೆ ಈಗ ನೀವು ಆಗ ಹೇಳ್ತಾ ಇದ್ರಿ ಎಂತ ಅಂದ್ರೆ ಎಂತ ಪ್ರಿಪರೇಷನ್ ಎಂತ ಬೇಡ ಅಂದ್ರೆ ಟ್ರಯಲ್ ಇರುತ್ತೆ ಹಿಂಗೆ ಮತ್ತೆ ನಾರ್ಮಲ್ ಬೇರೆ ದಿನದಲ್ಲ ನೀವು ಪ್ರಿಪೇರ್ ಬೇರೆ ದಿನಲ್ಲ ಕಂಬಳ ಮುಗಿದ್ಮೇಲೆ ಕೆಲಸನೆ ಮಾಡೋದು ನಾವು ಎನಿ ಟೈಮ್ ಕೆಲಸನೆ ಮಳೆಗಾಲದಲ್ಲಿ ಗದ್ದೆ ಕೆಲಸ ಮಾಡ್ತೀವಿ ಫುಲ್ ಒಂದು 2 ತಿಂಗಳು ಗದ್ದೆ ನಾಟಿ ಕೆಲಸ ಗದ್ದೆ ಉಳುಮೆ ಮಾಡೋ ಕೆಲಸ ಅದೇ ಮಾಡ್ತೀವಿ ಕಂಬಳ ಟೈಮಲ್ಲಿ ಅದೇ ಕೋಣ ಜೊತೆ ಹೇಳಿ ಖುಷಿ ಆಗ್ತದೆ ಅವನ ಹಂಗೆ ಮುಂದೆ ಒಳ್ಳೆ ಸಾಧನೆ ಮಾಡ್ಬೇಕಂತೇಳಿ ಆರಿಸ್ತೇನೆ ಅವ್ರು ಜನಾರ್ದನ್ ದೇವಡಿಗಂದ್ರೆ ಅವ್ರ ಹೆಂಡತಿ ಇವರು ಹೌದೌದು ಇವ್ರ ಹೆಂಡತಿ ಗಂಡ ಕೋಣ ಓಡಿಸಿದ್ದೇನೆ ಓಕೆ ಮೇಡಮ್ ವಿಶ್ವನಾಥ್ ಅವರಿಗೆ ಎಂತ ವಿಷಯ ಇಷ್ಟಪಡ್ತ್ರಿ ಕಂಬಳ ಅಂದ್ರೆ ತುಂಬಾ ಇಷ್ಟ ಅವಳಿಗೆ ಹೋರಿ ಅಂತ ಹೇಳಿದ್ರೆ ಹಲೋ ಹಲೋ ಕೇಳ್ತಾ ಇಲ್ವಾ ಹೇಳಿ ಕೇಳಿಸ್ತಾ ಉಂಟು ಹಲೋ ಹಲೋ ಓಕೆ ಕರೆ ಕಟ್ ಆಗಿದೆ ಜನಾರ್ದನ್ ದೇವಡಿಗ ಅಂತ ಹೇಳಿದ್ರಲ್ಲ ನಮ್ಮನೆ ಪಕ್ಕ ಜನಾರ್ದನ್ ನಮ್ಮ ಮಾವ ಆಗ್ತದೆ ಅವ್ರ ಅವ್ರ ಕೋಣ ಓಡಿಸ್ತಿದ್ದ ಅವ್ರ ಹೆಂಡತಿ ಫೋನ್ ಮಾಡಿದ್ರು ಓಕೆ ಅವ್ರ ಎಂತದ ಅಂದ್ರೆ ಹೇಳಕ್ ಟ್ರೈ ಮಾಡ್ರು ಅಂದ್ರೆ ಕಾಲ್ ಕಟ್ ಆಯ್ತು ಮತ್ತೊಂದ್ಸಲ ಕಾಲಿಗೆ ಟ್ರೈ ಮಾಡಿ ಕಾಲ್ ಸಿಕ್ಕೋದ್ ಕಷ್ಟ ಯಾಕಂದ್ರೆ ಅಷ್ಟೊಮ್ಮೆ ಜನ ಫೋನ್ ಮಾಡ್ತಾ ಇದ್ರು ಅದರಿಂದ ಫೋನ್ ರಿಂಗ್ ಆಗ್ತಾನೆ ಇತ್ತು ಈಗ ನೀವೀಗ ನಿಮ್ಗೆ ಕೋಣದ ಒಬ್ರು ಯಜಮಾನ ಇರ್ತಾರೆ ಅಂದ್ರೆ ಓನರ್ ಅಂತ ಹೇಳ್ತಲ್ಲ ಓಕೆ ನೀವೀಗ ಒಂದು ಎಷ್ಟು ಅಂದ್ರೆ ಅವ್ರ ಹತ್ರ ಈಗ ಇರ್ಕಿದ್ರೆ ಒಂದು ಕೆಲಸ ಮಾಡ್ತಾರೆ ಎಷ್ಟು ವರ್ಷ ಅಂದ್ರೆ ಅಗ್ರಿಮೆಂಟ್ ದೂರ ಇರುತ್ತಾ ಅಥವಾ ನೀವು ಹೇಳಿರ್ತ ಓಕೆ ನಾವು ಇಷ್ಟು ವರ್ಷ ನಿಮ್ ಜೊತೆ ನಾವು ಕೆಲಸ ಮಾಡ್ತು ಅಂತ ಹೇಳಿ ಹೌದೌದು ಒಂದು ಅವ್ರು ಹೇಳಿದ ಲೆಕ್ಕದಲ್ಲಿ ಅವ್ರಿಗೆ ಎಷ್ಟು ದಿನ ಬೇಕಂದ್ರೆ ಅಷ್ಟು ದಿನ ಇರ್ತೀವಿ ನಾವು ಆ ಥರ ಅಂದ್ರೆ ಒಂದು ಸೀಸನ್ ಫುಲ್ ಇರ್ತೀವಿ ಮತ್ತೆ ನೆಕ್ಸ್ಟ್ ಸೀಸನ್ ಬೇಕಾದ್ರೆ ಹೇಳ್ತಾರೆ ನೆಕ್ಸ್ಟ್ ಸೀಸನ್ ಬೇಕಂತ ಅರ್ಧ ಕಂಬಳ ಇದ್ದಾಗ್ಲೇ ಹೇಳ್ತಾರೆ ಆ ಥರ ಈಗ ಸ್ವಲ್ಪ ಅಂದ್ರೆ ಕಂಬಳ ಇಲ್ಲಲ್ಲ ನಿಮ್ಗೆ ಅದೇ ಅಂದ್ರೆ ಮಿಸ್ ಆಡಿತೇ ಇರ್ತದಲ್ಲ ಕಂಬಳ ಇದ್ದಾಗ ಡೈ ವಾರ ವಾರ ಹೋಗ್ತದೆ ಗೊತ್ತಾಗಲ್ಲ ಈಗೆಲ್ಲ ಬೋರ್ ಆಗ್ತದೆ ಹಾಗೆ ಇವರು ಶ್ರೀನಿವಾಸ್ ಗೌಡ ಮತ್ತೆ ನೀವು ಆತ್ಮೀಯರ ಅಂತ ಹೇಳಿದ್ರೆ ಹೌದು ತುಂಬಾ ಆತ್ಮೀಯರ ನಿಮ್ಮಿಬ್ಬರಲ್ಲಿ ಸ್ವಲ್ಪ ರಿಲೇಶನ್ಶಿಪ್ ಬಗ್ಗೆ ರಿಲೇಶನ್ಶಿಪ್ ಏನ್ ತೊಂದ್ರೆ ಒಳ್ಳೆ ಅಣ್ಣ ತಮ್ಮ ಆಗಿದ್ದೇವೆ ನಾವು ಹೌದು ನಮಗೂ ಸಹಿತ ಹೇಳ್ಕೊಡ್ತಾರೆ ಈಗ ಓಡಿಸ್ಬೇಕಂತ ಅದರಲ್ಲಿ ಒಳ್ಳೆ ಆತ್ಮೀಯರಾಗಿದ್ದೇವೆ ತೊಂದರೆ ಇಲ್ಲ ಸ್ವಲ್ಪ ಆಚೆ ಈಚೆ ಹೌದು ಇಲ್ಲಿದ್ರೆ ಒಟ್ಟಿಗೆ ಎನಿ ಟೈಮ್ ಕಾಲ್ ಮಾಡ್ತಾ ಇರ್ತಾರೆ ಫ್ರೀ ಇದ್ದಾಗ ಮಾಡ್ತಾರೆ ಡೈಲಿ ಮಾಡ್ತಾರೆ ತೊಂದರೆ ಇಲ್ಲ ಅಂದ್ರೆ ಅಣ್ಣ ತಮ್ಮ ಲೆಕ್ಕನೇ ಇದ್ದೇವೆ ಅದಂತ ಭೇದ ಭಾವ ಎಂತಿಲ್ಲ ಅವ್ರು ನಾವು ದೊಡ್ಡ ಆತರ ಎಂತಿಲ್ಲ ಒಂದೇ ಕಾಂಪಿಟೇಷನ್ ಇದ್ದಾಗ ಅವ್ರದ್ದು ಆಚೆ ಕೋಣ ಓಡಿಸ್ತೇವೆ ನಾವು ಈಚೆ ಕೋಣ ಅಷ್ಟೇ ಅದು ಕಾಂಪಿಟೇಷನ್ ಅಲ್ಲಿ ಮಾತ್ರ ಮತ್ತೆ ಬಾಕಿ ಟೈಮ್ ಒಂದೇ ತರ ಹೌದು
ಈಗ ಮತ್ತೆ ಕಂಬಳ ಗದ್ದೆಗೆ ನಾವು ಎರಡು ವಿಧ, ಒಂದು ಒಂಟಿ ಹೇಳಿ ನಮ್ ಜಾಸ್ತಿ ಈಚೆ ಸೈಡ್ ಈಗ ಅಲ್ಲ ಎರಡು ಸೈಡ್. ನಮ್ದು ಫಸ್ಟ್ ನಾನು ಕಲ್ತಿದ್ದೆ ಕೆಸರು ಗದ್ದೆಯಲ್ಲಿ, ನಮ್ದು ಕೆರ್ಗಲ್ ಕಂಬಳದಲ್ಲೇ ಕಲ್ತಿದ್ ನಾನು. ಅಲ್ಲಿ ನಮ್ಮ ಕಡೆ ಡಿಸೆಂಬರ್ ಟೈಮಲ್ಲಿ ಇರೋದು, ಅಲ್ಲ ಆದ್ಮೇಲೆ ನಾವು ಈಚೆ ಬರ್ತೀವಿ. ಆದ್ಮೇಲೆ ಈಚೆ ಸೀಸನ್ ಮುಗಿದ್ರೆನೇ ಆಯ್ತು. ಫಸ್ಟ್ ಅಲ್ಲಿ ನಮ್ಮ ಕಡೆನೇ, ನಮ್ಮ ಕಡೆ ಎಲ್ಲ ಕಂಬಳದ ಒಂದೊಂದು ದಿವಸ ಎರಡು ಮೂರು ಕಂಬಳ ಇರ್ತದೆ, ಎಲ್ಲ ಕಂಬಳದಲ್ಲೂ ಓಡಿಸ್ತೀವಿ. ನಾಲ್ಕೈದು ಜೊತೆ ಓಡಿಸ್ತೀವಿ. ಮನೆ ಹತ್ರದವ್ರದ್ದು ಭಾಸ್ಕರ ದೇವಾಡಿಗೆ ಅಂತೇಳಿ ಮಹಾಬಲೇಶ್ವರ ಅವ್ರ ಕೋಣ ಓಡಿಸ್ತೀವಿ. ಒಂದು ನಾಲ್ಕೈದು ಆರು ಜೊತೆ ಉಂಟು, ಎಲ್ಲರದ್ದು ಓಡಿಸ್ತೀವಿ, ಅವ್ರ ದೇವ್ರದ್ದು ಅಂತ ಇಲ್ಲ. ಗದ್ದೆ ಕೆಲಸ ಮಾಡ್ತೀವಿ, ಮೇಸ್ತ್ರಿ ಕೆಲ್ಸಕ್ಕೆ ಹೋಗ್ತೀವಿ, ಎಲ್ಲ ಕೆಲಸ. ಯಾರು ಬಾಬ್ ಕೇಳಿದ್ರು ಹೋಗೋದು, ಅದಿದಂತೆ ಅಂತ ಇಲ್ಲ, ಯಾರು ಕರೆದ್ರೂ ಹೋಗೋದು. ಮತ್ತೆ ನಮ್ದೊಂದು ಟೀಮ್ ಉಂಟು ಮನೆ ಹತ್ರದವ್ರದ್ದು, ಅವರೊಟ್ಟಿಗೆ ಹೋಗೋದು. ಒಟ್ಟಿಗೆ ಒಂದು ಎಂಟು ಜನ ಇದ್ದೇವೆ, ಅವರೊಟ್ಟಿಗೆ ಟೀಮ್. ಮನೆ ಪಾಯ ತೆಗೆಯೋದು, ನೆಲಕ್ಕೆ ಮಣ್ಣು ತುಂಬುದು, ಎಂತ ಕೆಲಸ ಇದ್ರೆ ಹೋಗ್ತೀವಿ. ಅದಿದಂತೆ ಭೇದ ಭಯ ಯಾವ್ದಕ್ಕೂ ಭೇದ ಭಯ ಇಲ್ಲ, ಎಲ್ಲ ಕೆಲಸ ರೆಡಿ. ಹೌದು, ಗೊತ್ತುಂಟು. ಕೋಣ ಈಗ ಒಂದು ಸಣ್ಣ ಮರಿ ತಗೊಂಡಿದ್ದೀನಿ, ಮೊನ್ನೆ ತಗೊಂಡಿದ್ದು, ಒಂದು ವಾರ ಆಯ್ತು ಅಷ್ಟೇ. ನಾನು ಮೊನ್ನೆ ಹಾವೇರಿ ಹೋಗಿದ್ದೆ ಆಯ್ತು, ಹೀಗೆ ಅಲ್ಲಿ ನೋಡಿದಾಗ ಚಿಕ್ಕ ಮರಿ ಒಂದು ಏಳುವರೆ ತಿಂಗಳಾಯ್ತು, ಒಂದು ಒಂಬತ್ತು ತಿಂಗಳಾಯ್ತು ಮೊನ್ನೆ ತಗೊಂಡಿದ್ದು ಅಷ್ಟೇ. ನಿನ್ನೆ ಓಡಿಸಿದ್ದೇವೆ. ಹೌದು, ಮನೆ ಹತ್ರ ಓಡಿಸಿದ್ದೆ. ಅಲ್ಲಿ ತೊಂದರೆ ಇಲ್ಲ, ಸಣ್ಣ ಮಗು ಅಷ್ಟೇ ಅಲ್ಲ, ಹಾಲು ಕೊಡ್ಲಿಕ್ಕೆ ಬಿಟ್ಟಿದ್ದಷ್ಟೇ. ತೊಂದರೆ ಇಲ್ಲ, ರೆಡಿ ಮಾಡ್ಬೇಕಪ್ಪ, ನೋಡ್ಬೇಕು ಏನಾಗತ್ತೆ. ಅದೇ ನಮ್ದು ಟೈಮ್ ಸಿಗಲ್ಲ, ಅದು ನೋಡುದು ಒಂದು ತಗೊಂಡಿದ್ದು. ಈಗ ಅದು ಕಮಲದ ಕೋಣನ ಸಣ್ಣ ಕಿಪ್ಪತ್ತಿಗೆ ಅಂದ್ರೆ ಹೌದು, ಸಣ್ಣ ಕಿಪ್ಪತ್ತಿಗೆ ಸ್ವಲ್ಪ ಓಡಿಸಿ ಓಡಿಸಿ ಅಭ್ಯಾಸ ಆಗ್ಬೇಕಲ್ಲ, ಇಲ್ಲಿದ್ರೆ ಗೊತ್ತಾಗಲ್ಲ. ಓಕೆ, ಸಣ್ಣ ಕಿರೋಗಿಲ್ಲ, ಓಡಿಸಿ ಓಡಿಸಿ ಅಭ್ಯಾಸ ಆಗ್ತದೆ, ಮತ್ತೆ ಗೊತ್ತಾಗ್ತದೆ. ಅದು ಕಂಬಳ ಗದ್ದೆ ತಗೊಂಡು ಹೋದ್ಮೇಲೆ ನಮ್ಮನ್ನ ಓಡಿಸ್ಲಿಕ್ಕೆ ತಂದಿದ್ದಾರೆ ಅಂತ ಗೊತ್ತಾಗ್ತದೆ. ಹೌದು, ಗಾಡಿ ಬಂದು ಕೊಡೆ ಗೊತ್ತಾಗ್ತದೆ, ಅದಕ್ಕೆ ಓಡಿಸ್ಲಿಕ್ಕೆ ಹೋಗ್ತಾರಂತೆ. ಈಗ ಜೋಡ್ಕಾರೆ ಕಂಬಳ ಅಂತ ಹೇಳ್ತಾರೆ, ಅದು ಗದ್ದೆಗೂ ಅಂದ್ರೆ ಒಂದೊಂದು ಹೆಸರು ಇಡ್ತಾರೆ. ಹೌದು ಹೌದು, ಲವಕುಶ ಲವಕುಶ ಕೋಟಿಚೆನೆ, ಹೌದು ಮೂಡುಪೋಡು, ಎಲ್ಲ ಹೆಸರು ಇರುತ್ತೆ ಅಂತ ಹೇಳ್ತಾರೆ. ತುಂಬಾ ಒಂದು ಜಯ ವಿಜಯ ಉಂಟು, ಲವಕುಶ ಉಂಟು, ಕೋಟಿಚೆನೆ ಉಂಟು, ಜೈ ಎಲ್ಲ ಒಂದು ತುಂಬಾ ಎಲ್ಲ ಒಂದೊಂದು ಗದ್ದೆಲಿ ಒಂದೊಂದು ತರ ಹೆಸರು ಉಂಟು. ಅಣ್ಣ ತಮ್ಮ ಜೋಡುಕರೆ ಉಂಟು, ಒಂದೊಂದು ಗದ್ದೆಲಿ ಒಂದೊಂದು ತರ ಹೆಸರು ಇಡ್ತಾರೆ. ಜೋಡಿ ಹೆಸರು ಇಡ್ತಾರೆ, ಎಲ್ಲ ಗದ್ದೆಗೆ ಇರ್ತದೆ. ಒಂದು ಉದ್ದ ಒಂದು ನೂರ ಇಪ್ಪತ್ತೈದು ಮೀಟರ್ ಅಂತೂ ಇದ್ದೇ ಇರ್ತದೆ, ನೂರ ಇಪ್ಪತ್ತೈದು ನೂರ ಮೂವತ್ತು ಅಷ್ಟೇ ಉದ್ದ ಇರ್ತದೆ. ಹೊಯಿಗೆ ಎಲ್ಲ ಹಾಕಿ ರೆಡಿ ಇರ್ತದೆ, ಸೈಡಿಗೆಲ್ಲ ದಂಡೆ ಎಲ್ಲ ಇರ್ತದೆ, ಮತ್ತೆ ಟ್ರ್ಯಾಕಿಗೆ ಹೊಯಿಗೆ ಹಾಕಿ ವಾಟರ್ ಲೆವೆಲ್ ನೀರು ಇರ್ತದೆ, ಓಡಿಸ್ಲಿಕ್ಕೆ ಒಳ್ಳೆ. ಈಗ ಕಂಬಳ ಗದ್ದೆ ಈಗ ನಾಳೆ ಈಗ ಕಂಬಳ ಇತ್ತು ಅಂತ ಹೇಳಿದ್ರೆ ಅದು ಹಿಂದಿನ ದಿನ ಪ್ರಿಪರೇಷನ್ ಎಲ್ಲ ಇರುತ್ತಲ್ಲ, ಯಾವ ರೀತಿ ರೆಡಿ ಮಾಡ್ತಾರೆ? ಫುಲ್ ಶೇಮ್ ಏನು ಹಾಕ್ತಾರೆ, ಮತ್ತೆ ಲೇಸರ್ ಟೈಮಿಂಗ್ಸ್ ಇಡ್ತಾರೆ, ಎಲ್ಲ ಮೈಕ್ ಸೆಟ್ ಪೂರ ರೆಡಿ ಇರ್ತದೆ. ಕಂಬಳ ಅಂದಿಸ ಜಾತ್ರೆನೇ, ಅದೇ ಜಾತ್ರೆನೇ. ಅಷ್ಟು ಜನ ಆಗ್ತದೆ, ಅಷ್ಟು ಜೊತೆ ಕೋಣ ಆಗ್ತದೆ, ಅದು ಖುಷಿ ಆಗ್ತದೆ ಇವತ್ತು ನೋಡ್ಲಿಕ್ಕೆ. ಹಿಂದಿನ ದಿನ ಎಲ್ಲ ರೆಡಿ ಮಾಡಿರ್ತಾರೆ. ಹೌದು, ಇವತ್ತು ನಾಳೆ ಆದ್ರೆ ಕಂಬಳ ಆದ್ರೆ ಬೆಳಿಗ್ಗೆ ಎಲ್ಲ ನಾ ಒಂದು ಸಣ್ಣ ಸಣ್ಣ ಕೋಣವರೆಲ್ಲ ಬೇಗನೆ ಹೋಗ್ತಾರೆ, ಒಂದು ಐದು ಗಂಟೆಗೆಲ್ಲ ರೆಡಿ ಇರ್ತಾರೆ. ಅಂದ್ರೆ ಜಾಗ ಹಾಕಿಬಿಡ್ಬೇಕಲ್ಲ, ಟೆಂಟ್ ಹಾಕಿ ರೆಡಿ ಇರ್ಬೇಕಲ್ಲ, ಅಂದ್ರೆ ಅದು ಬೇಗ ಒಂಬತ್ತು ಹತ್ತು ಗಂಟೆಗೆ ಗದ್ದೆ ಗೆಳಿಸ್ತಾರೆ. ನೇಗಿಲು ಚಿಕ್ಕದವರೆಲ್ಲ ಬೇಗ ಹೋಗ್ತಾರೆ. ಹಂಗೆ ನಿಮ್ಗೆ ಸುಮಾರು ಜನ ಸಹಕಾರ ಮಾಡಿ ಅಂದ್ರೆ ಹೆಲ್ಪ್ ಮಾಡಿ. ಹೌದು, ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ, ಬಟ್ ಅದು ಒಬ್ಬರು ಇಬ್ಬರು ಹೆಸರು ಹೇಳು ಸರಿ ಅಲ್ಲ. ಹೌದು, ಎಲ್ಲರಿಗೂ ಧನ್ಯವಾದ ಹೇಳಬೇಕು. ಧನ್ಯವಾದ ಎಲ್ಲ, ನನ್ಗೆ ಎಷ್ಟು ಜನ ಸಹಕಾರ ಮಾಡಿದ್ದಾರೆ, ಎಷ್ಟು ಜನ ಕೋಣ ಕೊಟ್ಟವರಿಗೆ, ಎಲ್ಲರಿಗೂ ತುಂಬಾ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದೆ ಅಂದ್ರೆ ನಿಮ್ಗೆ ಯಾವ ರೀತಿಯಲ್ಲಿ ಅಂದ್ರೆ ಅಚೀವ್ಮೆಂಟ್ ಮಾಡ್ತಾರೆ, ಎಂತ ಕನಸು ಇತ್ತು ನಿಮ್ಗೆ? ಕಂಬಳದಲ್ಲಿ ಏನಾದ್ರು ಹೆಸರು ಮಾಡ್ಬೇಕಂತೇಳಿ ಆಸೆ. ತುಂಬಾ ಶ್ರಮ ಬೇಕು. ಮುಂದೆ ಹಾಗೆ ನಿಮ್ಮ ಹೆಚ್ಚಿನ ಇಷ್ಟ ಅಂತ ಯಾರು ಹೆಮ್ಮೆ ಪಡೋದು ಅಂತ ಹೇಳಿದ್ರೆ ಒಂದು ಮನೆಯವರು, ಮತ್ತೆ ಎಲ್ಲ ನಮ್ಮ ಮನೆಯಲ್ಲಿ ಪೂರ ಜನ, ಮತ್ತೆ ನಮ್ಮ ಫ್ಯಾಮಿಲಿ, ನಮ್ಮ ಆಚೆ ಈಚೆ ಮನೆಯವರು ಎಲ್ಲರಿಗೂ ಖುಷಿ, ತುಂಬಾ ಖುಷಿ. ಅವ್ರ ಇವರಂತೇಳಿ ಎಲ್ಲರಿಗೂ ಎಲ್ಲ ಬರ್ತಾರೆ. ಕಂಬಳ ಕಂಬಳಕ್ಕೆ ಅಂದ್ರೆ ನಾವು ಎಲ್ಲರೂ ಬರ್ತಾರೆ, ತೊಂದರೆ ಲೋಕಲ್ ಕಂಬಳಕ್ಕೆಲ್ಲ ಬರ್ತಾರೆ, ದೂರೆಲ್ಲ ಕಮ್ಮಿ ಅಲ್ಲ, ಹತ್ರ ಕಂಬಳಕ್ಕೆಲ್ಲ ಬರ್ತಾರೆ. ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಗಾಡಿ ಮಾಡ್ಕೊಂಡೆಲ್ಲ ಬರ್ತಾರೆ, ಎಲ್ಲ ಕಂಬಳಕ್ಕೆ ಸುಮಾರು ಜನ ಬರ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಅವರಿಗೆ ಸಾಯಂಕಾಲ ಯಾರು ಹೇಳಿದ್ಮೇಲೆ ಗೊತ್ತು. ಇಲ್ಲ, ನಾನ್ ಸಹಿತ ಕಂಬಳಕ್ಕೆಲ್ಲ ಬಂದ್ರೆ ಮನೆಗೆಲ್ಲ ಫೋನೇ ಮಾಡುದಿಲ್ಲ, ನಾನು ಮರುದಿವ್ಸನೆ ಮನೆ ಹೋದ್ಮೇಲೆ ಇದ್ ಮಾಡು ಫೋನ್ ಮಾಡುದಿಲ್ಲ. ನಾನು ಹೇಳಲಿಲ್ಲ, ಯಾರು ನಂಗೆ ಗೊತ್ತಿಲ್ಲ, ನಾನು ಹೇಳಲಿಕ್ಕೆ ಹೋಗ್ಲಿಲ್ಲ. ನಾನು ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಮೆರವಣಿಗೆಲ್ಲ ಮಾಡಿದ್ರು, ಅದು ತುಂಬಾ ಖುಷಿ ಆಯ್ತು.
ನಾನು ಬರುವುದಿಲ್ಲ ಅಂತಾನೆ ಹೇಳಿದೆ ಐತೆ, ಬೇಡ ಇದೆಲ್ಲ ಸರಿಯಾಗೋದಿಲ್ಲ ನಂಗೆ ನಾಚಿಕೆ ಆಗತ್ತೆ ಅಂತ. ಇಲ್ಲ ಅವರು ನಮ್ಮ ಹುಡುಗರೆಲ್ಲ ಒಟ್ಟಾಗಿ ಮಾಡಿದ್ದು, ಮೆರವಣಿಗೆ ಎಲ್ಲ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಮತ್ತೆ ಕೋಣದ್ದು ಪಾತ್ರ ಜೋ ಇದು ಉಂಟು ಬೋಳ್ದು ಗೊತ್ತು, ಅವರೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಮತ್ತು ಮಾಣಿ ಸಾಗೋರು ಅವರು ಕಂಬೈನ್ ಆದಕ್ಕೋಸ್ಕರ ನಂಗೆ ಓಡಿಸ್ಲಿಕ್ಕೆ ಚಾನ್ಸ್ ಸಿಕ್ತು, ಇಲ್ಲಿದ್ದರೆ ಚಾನ್ಸ್ ಸಿಗ್ತಾ ಇರಲಿಲ್ಲ. ಹೌದು, ಅವ್ರದ್ದು ಸಹ ಬೋಳ್ದು ಗೊತ್ತು, ಧನಿಗಳದ್ದು ಒಳ್ಳೆ ಸಪೋರ್ಟ್ ಉಂಟು, ಏನು ತೊಂದರೆ ಇಲ್ಲ. ಎಲ್ಲದ್ದು ಎಲ್ಲ ಅಭಿಮಾನಿಗಳು ಮತ್ತು ಕೋಣದ ಯಜಮಾನರು ಎಲ್ಲ ಯಜಮಾನದ್ದು ಎಲ್ಲರದ್ದು ಸಹಕಾರ ಉಂಟು, ಎಲ್ಲರದ್ದು ಸಪೋರ್ಟ್ ಉಂಟು ಓಡಿಸ್ಲಿಕ್ಕೆ. ಈಗ ಕೋಣದ ಯಜಮಾನರು ಯಾರಂತ ಇದ್ರೆ, ಈಗ ಯಜಮಾನರು ಒಂದು ಬೋಳ್ದು ಗೊತ್ತು, ಒಂದು ಚೊಕ್ಕಾಡಿ ಕಟ್ಪಡಿ ಸಂತೋಷ್ ಶೆಟ್ರು, ಒಂದು ಕೋಳಿ ರೂಪಾಯಿ ಪಿ ಆರ್ ಶೆಟ್ರು, ಮೂರು ಯಜಮಾನರಿಗೆ ಈ ವರ್ಷದ್ದು. ಈ ವರ್ಷ? ಹೌದೌದು, ಮೂರು ಜನ. ಹೌದೌದು. ಅವ್ರದ್ದು ಬೇರೆ ಬೇರೆ ಕಡೆ ಎಲ್ಲ ಇರುತ್ತಾ ಕಂಬಳ? ಅಲ್ಲ, ಕಂಬಳ ಎಲ್ಲ ಗದ್ದೆ ಒಂದೇ ಕಂಬಳ ಗದ್ದೆ ಹೋದ, ಆದ್ರೆ ಮನೆ ಮಾತ್ರ ಬೇರೆ ಬೇರೆ ಕಡೆ ಇರ್ತವೆ. ಒಂದು ಕಟ್ಪಾಡಿಯಲ್ಲಿ ಇದ್ರೆ, ಒಂದು ಮೂಡುಬಿದ್ರಲ್ಲಿ ಇರ್ತವೆ, ಅವ್ರದ್ದು ಒಂದು ಕಾಸರಗೋಡು, ಅಲ್ಲಿ ಕಾಸರಗೋಡಿಂದ ಬರ್ತಾರೆ. ಹಂಗೆ ಈಗ ನೀವೀಗ ಈಗ ಕಂಬಳದಿಂದ ನಿಮ್ಗೆ ಒಂದು ಒಳ್ಳೆ ಎಕ್ಸಸೈಸ್ ಎಲ್ಲ ಆಗ್ತದೆ. ಹೌದೌದು, ಅಂದ್ರೆ ಫುಲ್ ಓಡ್ತೇವೆ ಅಲ್ಲ, ಸೊ ಬಾಡಿ ಎಲ್ಲ ಫಿಟ್ನೆಸ್ ಇರ್ತದೆ. ಹಂಗೆ ನಿಮ್ಗೆ ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎಷ್ಟು ಖುಷಿ ಆಯ್ತು. ನಾ ಲಾಸ್ಟ್ ಟೈಮ್ ಕಾಲ್ ಮಾಡ್ದಲಿಕ್ಕೆ ನೀವು ಹೇಳ್ರಿ, ನಾನು ಒಪ್ಪಕ್ಕೆ ಒಂದು ಸ್ವಲ್ಪ ಇಲ್ಲಿ ನೆಕ್ಸ್ಟ್ ವೀಕ್ ಬತ್ತೆ, ನೆಕ್ಸ್ಟ್ ವೀಕ್ ಬತ್ತೆ ಅಂತಲೇ ಹೇಳ್ರಿ. ಹೌದೌದು, ನಂಗಂದ್ರೆ ನಾಚಿಕೆ ಆಯ್ತು, ನಾನು ನಿಮ್ಮ ಹತ್ರ ಹೇಳಿದ್ನಲ್ಲ ಮಾತಾಡ್ಲಿಕ್ಕೆ ನಂಗೆ ಅಷ್ಟು ಆಗಲ್ಲ, ಅಂದ್ರೆ ತುಂಬ ಖುಷಿ ಆಯ್ತು. ತುಂಬಾ ಜನ ಫೋನ್ ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡಿದ್ರಿ, ಇನ್ನು ಕಾಲ್ಸ್ ಬತ್ತಿತ್ತು, ಪ್ರೋಗ್ರಾಮ್ ಮುಗಿಸ ಟೈಮ್ ಆಯ್ತು ಅಂದ್ರೆ ನಾವು ಕಾಲ್ ಕೊಡ್ಲಿಲ್ಲ. ಹೌದೌದು, ಅವರಿಗೆಲ್ಲ ಎಂತ ಹೇಳಿದ್ರಿ ಕಾಲ್ ಮಾಡಿದ್ರೆ? ಎಲ್ಲರಿಗೂ ತುಂಬಾ, ಹೌದು, ಎಲ್ಲರಿಗೂ ತುಂಬಾ ಧನ್ಯವಾದ. ಇದೇ ತರ ಸಹಕಾರ ಕೊಡ್ಬೇಕು, ಎಲ್ಲರೂ ಸಪೋರ್ಟ್ ಕೊಡ್ಬೇಕು. ಹೌದು, ಹಾಗೆ ನೀವು ಅಂದ್ರೆ ಎಷ್ಟು ಜನ ಹಾಗೆ ತುಂಬಾ ಜನ ಕಾಲ್ ಮಾಡಿದವರೆಲ್ಲ ಹೇಳ್ರಲ್ಲ, ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳಿಕ್ ಅಂತ ಹೇಳಿ, ಹಂಗೆ ಅವರೆಲ್ಲ ಸುಮಾರು ಜನ ಅಭಿಮಾನಿಗಳಿದ್ರು, ಅವ್ರ ಆಸ್ತಿನ ಕೂಡ ನೀವು ನೆರವೇರಿಸ್ಕೊಂಡು ಹಂಗೆ ಕಾರ್ಯಕ್ರಮಕ್ಕೆ ಬಂದು ನಮಗೂ ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತುಂಬಾ ಧನ್ಯವಾದ, ಫೋನ್ ಮಾಡಿ ಕರೆ ಮಾಡಿದವರಿಗೆ ಮತ್ತೆ ನಮ್ಗೆ ಕೋಣ ಕೊಟ್ಟವರಿಗೂ ಎಲ್ಲರಿಗೂ ತುಂಬಾ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ವೀಕ್ಷಕರ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ರು. ಆಗಲೇ ನಾ ಹೇಳಿದೆ ಅವ್ರು ಒಂಚೂರು ಮಾತಾಡೋದು ಕಡಿಮೆ ಅಂತೇಳಿ, ಯಾರು ಸುಮಾರು ಜನ ಫೋನ್ ಮಾಡ್ಕೊಂಡು ಅವ್ರನ್ನ ಮಾತಾಡ್ತೀರಾ. ಇದಾಗಿತ್ತು ಇವತ್ತಿನ ಹಾಯ್ ಮಾತಾಡೋರಲ್ಲ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲೂ ನಾವು ಇನ್ನೊಬ್ಬರನ್ನ ನಿಮ್ಮ ಪ್ರತಿಭೆಯನ್ನು ಪರಿಚಯ ಮಾಡುತ್ತೆ. ಅಲ್ಲಿವರೆಗೂ ನೀವೆಂತ ಮಾಡ್ಕ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಕಾಂತ ಐಕಣಿ ದೈಜಿವರ್ 24/7.